ಜಯತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭುಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರಿಣಯೇ ಪೂರ್ಣಭೂತಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮ ಪ್ರೇಕ್ಷಮಾನಾನ್ ಭುವನಮಾನ್ಯೇನ ಚ ಅನೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರಿಣಯೇ ಪೂರ್ಣಭೂತಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಪಕ್ಕದಲ್ಲಿ ಶ್ರೀಗಳವರೊಬ್ಬರಿದ್ದಾರೆ, ಅವರಿಗೂ ನನಗೊಂದು ಅನುಬಂಧ ಏನಂದರೆ ಒಂದೇ ಊರಿನವ್ರು ನಾವು, ಅವರು ಬನ್ನಂಜಯ ಸ್ವಾಮಿಗಳು, ನಾನು ಬನ್ನಂಜಯ ಗೋವಿಂದಾಚಾರ್ಯ, ಒಂದೇ ಊರಿನವರು. ನಮ್ಮ ಹುಟ್ಟಿ ಮಣ್ಣು ಒಂದೇ, ಬನ್ನಂಜಯ ಮಣ್ಣಿನಲ್ಲಿ ರೂಪುಗೊಂಡವರು ನಾವಿಬ್ಬರು. ಅವರು ಅಧ್ಯಾತ್ಮಕ್ಕೋಸ್ಕರ ತನ್ನ ಬದುಕನ್ನು ಮೀಸಲಿಟ್ಟು ಸನ್ಯಾಸ ಜೀವನ ನಡೆಸಿದರು. ನಾನು ಗೃಹಸ್ಥ ಸನ್ಯಾಸಿಯಾದೆ, ಅವರು ಬರೀ ಸನ್ಯಾಸಿ ಆದರೆ ನಾನು ಗೃಹಸ್ಥ ಸನ್ಯಾಸಿಯಾದೆ. ತುಂಬ ಅನೇಕ ವಿಷಯದಲ್ಲಿ ನಮ್ಮಲ್ಲಿ ಇರತಕ್ಕಂಥ ಒಂದು ಸಾಮ್ಯವನ್ನು ನೆನಪಿಸಿಕೊಂಡು, ಭಾಳ ದಿವಸಗಳ ನಂತರ ಅವರ ಆಶ್ರಮದ ಪ್ರಾರಂಭದ ದಿನಗಳು ನಮ್ಮ ಒಡನಾಟದಲ್ಲೇ ಆದದ್ದು. ಅದ ನಂತರ ಭಾಳ ದಿವಸಗಳ ನಂತರ ಇವತ್ತು ನಾವು ಇಲ್ಲಿ ಬೆಂಗಳೂರಿನಲ್ಲಿ ಒಟ್ಟಾದಂಥ ಒಂದು ಆನಂದವನ್ನು ನೆನಪಿಸಿಕೊಂಡು ನಾನು ಗೀತೆಗೆ ಪ್ರವೇಶ ಮಾಡ್ತಾ ಇದ್ದೇನೆ. ನನ್ನ ವೇಷ ನೋಡುವಾಗ ಗೊತ್ತಾಗಿರ್ಬೋದು ಸ್ವಲ್ಪ ಜ್ವರ ಬರ್ತಾ ಇದೆ ಇವತ್ತೊಂದು, ಇದು ನಾನು ಸ್ವೆಟ್ರ್ ಹಾಕೋದು, ಸ್ವಲ್ಪ ಜ್ವರ ಬರ್ತಾ ಇದೆ. ಅದು ಗೀತೆ ಪ್ರಾರಂಭ ಮಾಡಿದ ಕೂಡಲೇ ಹೋಗಿದ್ರೂ ಹೋಗ್ಬೋದು ಜ್ವರ, ಅದು ಹೋಗದೆ ಹಾಗೆ ಕೂತರೆ ಸ್ವಲ್ಪ ಬೇಗ ಮುಗಿಸ್ತೇನೆ. ಯಾಕಂದರೆ ಇನ್ನು ಇವತ್ತು ನಾಳೆ ಎರಡು ದಿವಸ, ಇನ್ನೊಂದು 15 ಶ್ಲೋಕ ಇದೆ ಗೀತೆಯಲ್ಲಿ. 700 ಶ್ಲೋಕದಲ್ಲಿ ನಾವು ಅಷ್ಟೇ 685 ಶ್ಲೋಕ ಮುಗಿಸಿದ್ದೇವೆ, ಇನ್ನೊಂದು 15 ಶ್ಲೋಕ ನಾಳೆ ಮುಗಿಯೋಲ್ಲ, ಅದು ಮುಕ್ತಾಯ ಇನ್ನೊಂದು ಸರ್ತಿ ಪ್ರಾಯ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಬಹುದು ಅಂತ ಕಾಣುತ್ತೆ. ಆವಾಗ ಗೀತೆಯ ಮಂಗಳ ಆಗುತ್ತೆ. ಇವಾಗ ಬಹುತೇಕ ಕೃಷ್ಣನ ಉಪದೇಶದ ಬಹುತೇಕ ಭಾಗ ಇವಾಗ ಮುಗಿಯುತ್ತೆ, ಮತ್ತೆ ಅದರ ಉಪಸಂಹಾರ ವಾಕ್ಯಗಳು ಮಾತ್ರ ಉಳಿದಿರೋದು. ಕೃಷ್ಣ ಸಾಧ ಜ್ಞಾನ ಮಾರ್ಗದ ಉಪದೇಶವನ್ನು 15 ಅಧ್ಯಾಯದಲ್ಲಿ ಮುಗಿಸಿದ. ಪೂರ್ತಿ ಜ್ಞಾನದ ತತ್ವಜ್ಞಾನದ ಸಾರ ಏನಿದೆ ಅದನ್ನು ದ್ವಾಯುಮಂ ಪುರುಷೋ ಲೋಕೆ ಕ್ಷರಶ್ಚಾಕ್ಷರೇಯೋಚ ಅನ್ನುವಲ್ಲಿ ಹೇಳಿ ಅದರ ಉಪಸಂಹಾರವೂ ಮಾಡಿದ, ಅದರ ಫಲಶ್ರುತಿ ಹೇಳಿದ. ಅವನು ಸಬುದ್ಧಿಮಾನ್ ಕೃತಕೃತ್ಯಸ್ಥ ಭಾರತ ಅಂತ ಅದನ್ನು ಇದುಶ್ರಮಂಶಾತಂ ಇದಮುತ್ತಮ್ಮಯಾನಘ ಎತ್ತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ, ಅದರ ಫಲಶ್ರುತಿ ಹೇಳಿ ಜ್ಞಾನ ಮಾರ್ಗದ ಉಪಸಂಹಾರ 15 ಅಧ್ಯಾಯದಲ್ಲಿ ಮುಗಿದು ಹೋಯಿತು. ಆಮೇಲೆ 16, 17, 18 ಆ ಜ್ಞಾನ ಮಾರ್ಗದ ಸಾಧಕನ ಸ್ವಭಾವಗಳು, ಸಾತ್ವಿಕ ರಾಜಸ ತಾಮಸ ಗುಣಗಳಿಂದ ಸಾತ್ವಿಕನಾದ ಸಾಧಕ ಅವನ ಸಾಧನೆಯ ಮಾರ್ಗ, ಇದರ ಬಗ್ಗೆ ಮತ್ತೆ 3 ಅಧ್ಯಾಯಗಳಲ್ಲಿ ಕೃಷ್ಣ ಸಾಕಷ್ಟು ವಿಸ್ತಾರವಾಗಿ ಹೇಳಿದ. ಹೇಳಿ ಈ ಸಾಧನದ ಉಪಸಂಹಾರ ಈಗ 18 ಅಧ್ಯಾಯದಲ್ಲಿ ಈ ಪ್ರಾರಂಭ ಆದ. ಅವನು ಅದು ಉಪಸಂಹಾರದ ಬಹಳ ಮುಖ್ಯವಾದ ಘೋಷಣೆ ನಾವು ನಿನ್ನೆ ನೋಡಿದೆವು. ಈಶ್ವರ ಸರ್ವಭೂತಾನಾಂ ಹೃದ್ಯೇಶೆ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂತ. ಬ್ರಹ್ಮಾಂಡ ಅನ್ನುವ ಯಂತ್ರ, ಪಿಂಡಾಂಡ ಅನ್ನುವ ಯಂತ್ರ, ಒಂದೊಂದು ಯಂತ್ರದಲ್ಲೂ ಚಕ್ಷುರಿಂದ್ರಿಯ ಅನ್ನೋದು ಒಂದು ಯಂತ್ರ, ಶ್ರೋತ್ರೇಂದ್ರಿಯ ಅನ್ನೋದು ಒಂದು ಇಂದ್ರಿಯ, ದೇಹದ ಒಂದೊಂದು ಇಂದ್ರಿಯೂ ಒಂದೊಂದು ಇಂಡಿಪೆಂಡೆಂಟ್ ಯಂತ್ರಗಳು. ಹೀಗೆ ಅನಂತ ಯಂತ್ರಗಳವರೆಗೆ ನಿಯಂತ್ರಕನಾಗಿ ತುಂಬಿದ್ದಾನೆ ಭಗವಂತ. ಭೂತಾನ ಈ ಒಂದು ಜೀವ ಅಷ್ಟೇ ಅಲ್ಲ, ದೇಹದಲ್ಲಿ ಹೃದಯದಲ್ಲಿ ಭಗವಂತ ಕೂತ ನಮ್ಮನ್ನು ನಿಯಂತ್ರಿಸ್ತಾರೆ ಅಷ್ಟೇ ಅಲ್ಲ. ಸರ್ವಭೂತಾನೆ ಅಂತ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಅವನೊಳಗೂ ಅವನೇ ಮತ್ತು ನಿಯಂತ್ರಕ. ಸರ್ವಭೂತಾನೆ ಅಂದರೆ ಒಂದು ದೇಹದೊಳಗಿರತಕ್ಕ ತತ್ವಾಭಿಮಾನ ದೇವತೆಗಳನ್ನು ನಿಯಂತ್ರಿಸ್ತಾ, ಅಹಂ ಹಿ ಸರ್ವಯಜ್ಞಾನ ಭೂತಾಚ ಅಧಿಯಜ್ಞನ ಅಧಿಯಜ್ಞೋ ಅಹಮೇ ಮಾತ್ರ ಅಂತ ಎಲ್ಲ ಯಂತ್ರಗಳ ನಿಯಾಮಕನಾಗಿ ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾನೆ. ಇದು ಸಾಧನೆಯ ಅನುಸಂಧಾನದ ಶಿಖರಪ್ರಾಯವಾದಂತಹ ಹೇಳಿಕೆ. ಆದ್ದರಿಂದ ತಮೇವ ಶರಣಂಗಚ್ಛ ಅಂತ ಹೇಳಿಬಿಟ್ಟ ಕೃಷ್ಣ, ಇನ್ನೇನೂ ಮಾರ್ಗ ಇಲ್ಲ. ಅಂಥ
ಎಲ್ಲವನ್ನೂ ನಿಯಂತ್ರಿಸುವ ಪರತತ್ವಕ್ಕೆ ನಿನ್ನನ್ನು ನೀನು ಅರ್ಪಿಸಿಕೋ ಸರ್ವಭಾವೇನ. ಅರ್ಪಣೆ ಎನ್ನುವುದು ಯಾವುದೋ ಒಂದು ಸ್ವಾರ್ಥದ ಏಕದೇಶ ಆಗಿರಬಾರ್ದು, ಸರ್ವಾತ್ಮನ ಅರ್ಪಣೆ ಮಾಡಿಕೋ. ಅದರಿಂದ ತತ್ಪ್ರಸಾದಾದ ಪರಮ ಶಾಂತಿ ಸ್ಥಾನ ಪ್ರಾಪ್ತಿಸಿ ಶಾಶ್ವತಂ, ಇದನ್ನೆಲ್ಲ ವಿವರವಾಗಿ ನಾವು ಈ ಮೊದಲು ನೋಡಿದ್ದೇವೆ. ಆಮೇಲೆ ಮತ್ತೊಂದು ಮಾತು ಹೇಳಿದ ನೀನು ಅವನು ಇತಿ ಅವನು ಹೇಳ ಇತಿ ಅವನು ಉಪಸಂಹಾರ ಮಾಡಿದ ಸಾಧನ. ಇತಿ ಜಯ ಜ್ಞಾನ ಆಖ್ಯಾತಂ ಗುಹ್ಯಾದು ಗುಹ್ಯತರಂ ಮಯ, ಅತ್ಯಂತ ರಹಸ್ಯವಾಗಿರತಕ್ಕಂಥ ಸಾಧನ ಮಾರ್ಗದ ಅರಿವನ್ನು ನಿನಗೆ ಕೊಟ್ಟೆ. ಇಷ್ಟು ಕೊಟ್ಟು ಕನೆಗೆ ಬೇಕು ಅಂತ ಅಂದರೆ ಜೀವಸ್ವಭಾವದ ಪರೀಕ್ಷೆ ಅದು. ವಿಮರ್ಶೆ ಇದರ ಶೇಷೇಣ ಯಥೇಚ್ಛಿಸಿ ತಥಾ ಕೊರೋದು, ನಿನ್ನ ಜೀವಸ್ವರೂಪ ಏನು ಹೇಳುತ್ತೋ ಹಾಗೆ ಮಾಡು. ಅದು ಸಾತ್ವಿಕ ಆದರೆ ಕೃಷ್ಣ ಹೇಳಿದಾಗ ಮಾಡು ಅಂತ ಹೇಳುತ್ತೆ. ರಾಜಸ ಆದರೆ ಮಾಡಬೇಕೋ ಬೇಡೋ ಅಂತ ಗೊಂದಲಕ್ಕೊಳಗಾಗುತ್ತೆ. ತಾಮಸ ಆದರೆ ಕೃಷ್ಣ ಹೇಳಿದ ಯಾಕೆ ಮಾಡಬೇಕು, ನನಗೇನು ಸ್ವಂತ ವ್ಯಕ್ತಿತ್ವ ಇಲ್ವಾ, ನಾನೇನು, ನಾನು ಹೇಳಿದ ಹಾಗೆ ನಾನು ಇನ್ನೊಬ್ಬರ ಬಾಲಬಡಕೆ ಯಾಕೆ ಆಗಬೇಕು, ಹೀಗೆಲ್ಲ ಯೋಚನೆ ಮಾಡುತ್ತೆ. ಅದು ನಿನ್ನ ಜೀವಸ್ವಭಾವಕ್ಕೆ ತಕ್ಕಂತೆ ಮಾಡುವಂದ ಯಥೇಚ್ಛಸಿ ತಥಾಕುರು. ಅದು ಕೃಷ್ಣನಿಗೆ ಗೊತ್ತು, ಅದನ್ನ ಕರಿಷ್ಯಸ್ಯ ವಿಶೋಪಿಸದಿಂದ ಮೊದಲು ಹೇಳಿದ್ದೀನಿ, ನಿನಗೆ ಮಾಡುವುದಿಲ್ಲ ಅಂತ ಹೇಳಿದ ನೀನು ಮಾಡುತ್ತೀಯ ಅಂತ. ಆದರೆ ಉಪಸಂಹಾರ ಮಾಡುವಾಗ ತಾನು ತಟಸ್ಥನಾಗಿ, ಯಾಕಂದ್ರೆ ಯಾವನೇ ಒಬ್ಬ ಇನ್ನೊಬ್ಬರ ಮೇಲೆ ನಮ್ಮ ಅಭಿಪ್ರಾಯವನ್ನು ಹೇರಬಾರದು ಅನ್ನೋ ಒಂದು ಒಂದು ಸಾಮಾಜಿಕ ನೀತಿಗೋಸ್ಕರ ಹೇಳ್ತಾನೆ. ಯಥೇಚ್ಛಸಿ ತಥಾಕುರು, ಇನ್ನು ನಿನಗೆ ಬಿಟ್ಟದ್ದು, ನಾನು ಹೇಳುವುದನ್ನು ಹೇಳಿದೆ, ನಾನು ಹೇಳಿದಾಗ ಮಾಡಬೇಕು ಅಂತ ಒತ್ತಾಯ ಏನೂ ಇಲ್ಲ ನನ್ನ, ನೀನೇ ವಿಚಾರ ಮಾಡು, ನಿನ್ನ ತೀರ್ಮಾನ ಏನೋ ಅದು ಮಾಡು. ಕೃಷ್ಣನ ಈ ಆಕ್ಷೇಪಕ್ಕೆ ಅವನು ಕೊನೆಗೆ ಶರಣಾಗಿ ಕರಿಷ್ಯ ವಚನ ಅಂತ, ಇಲ್ಲ ನಾನು ಮಾಡ್ತೇನೆ ನೀನು ಹೇಳಿದ ಹಾಗೆ ಅಂತ ಒಪ್ಪಿಕೋತಾನೆ ಮುಂದೆ. ಅದು ಆಯಿತು. ಈಗ ಮತ್ತೆ ಸಾಧನೆಯ ಉಪಸಂಹಾರವನ್ನು ಮತ್ತೊಂದು ಸರತಿ ಒತ್ತು ಕೊಟ್ಟು ಅವನು ಹೇಳ್ತಾನೆ, ಸರ್ವಗುಹ್ಯತಮ ಭೂಯ ಶೃಣುಮೇ ಪರಮಮ್ಮಜ ಅಂತ. ಇನ್ನು ಉಪಸಂಹಾರದಲ್ಲಿ ನಾನು ಹೇಳಬೇಕಾದ ಅತ್ಯಂತ ಸಾಧನೆಯ ಅತ್ಯಂತ ರಹಸ್ಯದ ಮಾತನ್ನು ಶೃಣು, ಅದು ಪರಮಂಬಚ ಸಾಧನೆಯಲ್ಲಿ ಅದು ಫೈನಲ್ ವರ್ಡ್ ಅಂತ ಹೇಳ್ತಾಳೆ. ಪರಮಂಬಚ ಅಂದರೆ ದಿಸ್ ಈಸ್ ದ ಫೈನಲ್ ವರ್ಡ್, ಇದರ ಆಚೆ ಇನ್ನೊಂದು ಹೇಳಲಿಕ್ಕೆ ಏನಿಲ್ಲ. ಅಂಥ ಅತ್ಯಂತ ಶ್ರೇಷ್ಠವಾದ ಸಾಧನೆಯ ಕೊನೆಯ ಮಾತು ಅದನ್ನು ಹೇಳ್ತೇನೆ. ಅದು ಸರ್ವಗುಹ್ಯತಮಂ, ಈ ಎಲ್ಲ ನಾವು ತಿಳ್ಕೊಳ್ಬೇಕಾದ ಸಂಗತಿಗಳಲ್ಲಿ ಅತ್ಯಂತ ರಹಸ್ಯವಾಗಿರತಕ್ಕಂಥ ಸಾಧನೆಯ ಗುಟ್ಟನ್ನು ನಿನೇ ಹೇಳ್ತೇನೆ. ಯಾಕೆ ನಿನಗೆ ಹೇಳ್ತೇನೆ, ಇಷ್ಟೋ ಸಿಮೆ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಈ ಮಾತನ್ನು ನಾವು ಸ್ವಲ್ಪ ಗಮನಿಸಬೇಕು. ಯಾಕೆಂದರೆ ಇಲ್ಲಿ ಇಷ್ಟ ಅಂದರೆ ಏನು, ನೀನು ನನಗೆ ಇಷ್ಟ ಅಂತ ಹೇಳಿದ ಕೃಷ್ಣ, ಹಾಗಂದರೆ ಏನು? ಒಂದು ತಮಾಷೆ ಏನಂದರೆ, ಗೀತೆಯ ಬಗ್ಗೆ ಆಚಾರ್ಯರು ವಿವರಣೆ ಕೊಡುವ ಮೊದಲು ಏನಾಗಿತ್ತು ಅಂದರೆ ಒಂದು ಗೊಂದಲ ನಿರ್ಮಾಣ ಆಗಿತ್ತು. ಗೀತೆ ಜ್ಞಾನಿಗಳಿಗೋ ಅಜ್ಞಾನಿಗಳಿಗೋ ಅಂತ ಒಂದು ಗೊಂದಲ ನಿರ್ಮಾಣ ಆಗಿತ್ತು. ಜ್ಞಾನಿಗಳಿಗೆ ಕರ್ಮ ಇಲ್ಲ, ಇದರಲ್ಲಿ ಕುರು ಕರ್ಮ ಇವ ಅದನ್ನು ಇದು ಅಜ್ಞಾನಿಗಳಿಗಿರುವ ಗ್ರಂಥ ಅಂತ ವೇದಾಂತದಲ್ಲಿ ಒಂದು ವಾದ ಹೊರಟಿತ್ತು. ಗೀತೆ ಅಜ್ಞಾನಿಗಳಿಗೆ ಹೇಳಿದ್ದು, ಜ್ಞಾನಿಗಳಿಗೆ ಕರ್ಮ ಮಾಡಲಿಕ್ಕೆ ಹೇಳುವ ಪ್ರಶ್ನೆ ಇಲ್ಲ. ಜ್ಞಾನ ಕರ್ಮಣೋಹೋ ಗೋ ವ್ಯಾಘ್ರಯೋರಿವ ಪರಸ್ಪರಂ ವಿರೋಧ ಅಂತ. ಹಾ, ಹುಲಿ ಮತ್ತು ದನ ಒಟ್ಟಿಗಿರೋದು ಸಾಧ್ಯ ಇಲ್ಲ, ಜ್ಞಾನ ಮತ್ತು ಕರ್ಮ ಒಟ್ಟಿಗಿರೋದು ಸಾಧ್ಯ ಇಲ್ಲ. ಇದು ಒಂದು ವಾದ ಬೆಳೆದು ಬಂದಿತ್ತು ಆಚಾರ್ಯರ ಕಾಲದಲ್ಲಿ. ಆದ್ದರಿಂದ ಇಲ್ಲಿ ಆವಾಗ ಆ ಪಂಥದವರು ಗೀತೆ ಇರುವುದು ಯಾರಿಗೆ, ಅಜ್ಞಾನಿಗಳಿಗೆ. ಅರ್ಜುನ ಜ್ಞಾನಿಯಾಗಿದ್ದರೆ ಯುದ್ಧ ಮಾಡೋ ಅಂತ ಹೇಳ್ತಿರಲಿಲ್ಲ. ಹಾಗಾಗಿ ಅವರ ಪ್ರಕಾರ ಅರ್ಜುನನು ಒಬ್ಬ ಅಜ್ಞಾನಿಗಳಲ್ಲಿ ಒಬ್ಬ. ಹಾಗಾದರೆ ಇವನನ್ನು ಯಾಕೆ ಕೃಷ್ಣ ಪ್ರೀತಿಸಿದ, ಇಷ್ಟೋ ಸೀನ್ ಹೇಳ ದೃಢ ನನಗೆ ಅತ್ಯಂತ ಪ್ರೀತಿ ಪಾತ್ರ ನೀನು ಅಂತ. ಯಾಕೆ ಅಂದರೆ ಅವರು ಒಂದೇ ಹೇಳಬೇಕಷ್ಟೆ, ಅವನ ಸೋದರತ್ತೆ ಮಗ ಅಂತ. ವಸುದೇವ ಕೂತ್ ಸೋದರ ಮಾವ ಅವನು, ಇವರು ತಮ್ಮ ಪೈಕಿಯವನು ಅದರಿಂದ ಇಷ್ಟ ಅಂತ. ಇದು ಅಂದರೆ ಬಾಂಧವ್ಯದ ಇಷ್ಟ, ನೀನು ಎಂತಾದ್ರೂ ನಮ್ಮ ಪೈಕಿಯವನಲ್ವಾ, ಬಿಟ್ಟು ಹಾಕ್ಲಿಕ್ಕಾಗತ್ತೋ ಅಂತ. ಈ ಮಟ್ಟಕ್ಕೆ ಹೋಗುತ್ತೆ ಗೀತೆ. ಆ ಗೀತೆ ಅರ್ಜುನ ಜ್ಞಾನಿ ಅಂತ ನಾವು ಒಪ್ಪಿಕೊಳ್ಳದೇ ಇದ್ರೆ, ಜ್ಞಾನಿ ಅಂತ ಒಪ್ಪಿಕೊಂಡಾಗ ಜ್ಞಾನಿಗಳಿಗೆ ಕರ್ಮ, ನಿಜವಾದ ಕರ್ಮ ಮಾಡುವ ಅಧಿಕಾರ ಜ್ಞಾನಿಗಳಿಗೆ ಇರುತ್ತೆ. ಯಾಕೆಂದರೆ ಕರ್ಮ ಮಾಡುವ ಜ್ಞಾನಪೂರ್ವಕವಾದ ಕರ್ಮವೇ ಅದು ಫಲವತ್ತಾದ ಕರ್ಮ. ಈ ನೆಲೆ ಬಂದಾಗ ಇಷ್ಟ ಅನ್ನೋದಕ್ಕೆ ಹೊಸ ಅರ್ಥ. ಯಾಕೆಂದರೆ ಕೃಷ್ಣ ಈ ಮೊದಲು ತುಂಬ ಹೇಳಿದ್ದಾನೆ, ಜ್ಞಾನಿ ತ್ವಾತ್ಮೈವ ಮೇ ಮತಂ, ಜ್ಞಾನಿ ಪ್ರಿಯತಮೋ ಅಥೋ ಮೇ ಅಂದ. ಜ್ಞಾನಿಗೆ ನಾನು ಪ್ರಿಯ, ನನಗೆ ಜ್ಞಾನಿಗಳು ಪ್ರಿಯ, ಜ್ಞಾನಿಗಳಿಗೆ ಪ್ರಿಯರಾದವರು ನನಗೆ ಯಾರೂ ಇಲ್ಲ ಅಂತ. ನನಗೆ ಜ್ಞಾನಿಗಳು ಅಂದರೆ ಬಹಳ ಇಷ್ಟ ಅಂತ ಹೇಳಿದ್ದಾನೆ. ಈಗ ಅರ್ಜುನ ಜ್ಞಾನಿ ಅನ್ನೋದನ್ನು ಕೃಷ್ಣನೇ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದಾಗ, ಯಾರು ಅರ್ಜುನ ಜ್ಞಾನಿಯಲ್ಲ ಅವನ ಅಜ್ಞಾನಿ ಆದ್ದರಿಂದ ಅವನಿಗೆ ಕರ್ಮ ಬೋಧನೆ ಮಾಡಿದ್ದು ಅಂತ ಹೇಳುವಾಗ ಇದು ಕಾಂಟ್ರಡಿಕ್ಟರಿ ಆಗಿಬಿಡುತ್ತೆ. ಇಷ್ಟೋ ಸಿಮೆ ದೃಢಂ, ನನಗೆ ಅತ್ಯಂತ ಪ್ರಿಯ ನೀನು. ಕೃಷ್ಣನಿಗೆ ತನ್ನ ಪೈಕಿಯವರು ಅಂತಕ್ಕಂಥ ತಾರತಮ್ಯ ಇಲ್ಲವೇ ಇಲ್ಲ. ಅದನ್ನು ಅವನು ತೋರಿಸಿಕೊಟ್ಟಿದ್ದ ಅಲ್ವಾ ಕೃಷ್ಣ. ಕೃಷ್ಣ ಸಂಧಾನಕ್ಕೆ ಹೋದ, ಸಂಧಾನಕ್ಕೆ ಹೋದಾಗ ನಾನು ಹೇಳಿದೆ ಗೀತೆಯ ಒಂದೊಂದು ಮಾತಿಗೂ
ಅದರ ಡೆಮಾನ್ಸ್ಟ್ರೇಷನ್ ಮಹಾಭಾರತ. ಮಹಾಭಾರತದಲ್ಲಿ ಅದಕ್ಕೆ ಕಥಾರೂಪವಾದಂತಹ ವಿವರಣೆ ಇರುತ್ತದೆ. ಕೃಷ್ಣ ಸಂಧಾನಕ್ಕೆ ಹೋದಾಗ ದುರ್ಯೋಧನ ಏನು ಯೋಚನೆ ಮಾಡಿದ? ದುರ್ಯೋಧನನ ಮಗಳು ಲಕ್ಷ್ಮಣೆಯನ್ನ, ಕೃಷ್ಣನ ಮಗ ಮದುವೆಯಾಗಿದ್ದ ಜಾಂಬವತಿಯ ಮಗ, ಹಾಗಾಗಿ ಸಾಂಬ, ಕೃಷ್ಣನ ಮಗ ದುರ್ಯೋಧನನ ಮಗಳು ಗಂಡ ಹೆಂಡತಿ ಅಂದ್ರೆ ಬೀಗರಾಯ್ತಾನೆ. ದುರ್ಯೋಧನ ಅತ್ಯಂತ ಹತ್ತಿರದ ಬೀಗ, ಕೃಷ್ಣನ ಮಗನ ಹೆಣ್ಣು ಕೊಟ್ಟ ಮಾವ ದುರ್ಯೋಧನ. ಸಾಂಬನಿಗೆ ದುರ್ಯೋಧನ ಮಗಳು ಮದುವೆ ಆದ. ಅದನ್ನ ದುರ್ಯೋಧನ ಏನ್ ಮಾಡಿದ, ಕೃಷ್ಣ ನಮ್ಮ ಪೈಕಿ ಅವನಲ್ವಾ, ಅವನು ಹೇಗೂ ಪಾಕೆಟ್ ಮಾಡಬಹುದು. ಅದಕ್ಕೆ ಅರಮನೆಯಲ್ಲಿ ಅವನಿಗೆ ಬಹಳ ಔತಣದ ಊಟದ ವ್ಯವಸ್ಥೆ, ಒಳ್ಳೆ ಒಳ್ಳೆ ಅಂದರೆ ವಿ ಐ ಪಿಸ್ ಬಂದರೆ, ಈಗ ನಮ್ಮಲ್ಲಿ ವಿದೇಶದ ವಿ ಐ ಪಿಸ್ ಬಂದರೆ ರಾಷ್ಟ್ರಪತಿ ಭವನದಲ್ಲಿ ಅವರಿಗೊಂದು ಕೋಣೆ, ಹೀಗೆಲ್ಲ ಮಾಡ್ತಾರಲ್ಲ ಉಪಚಾರ. ಹಾಗೆ ಕೃಷ್ಣನಿಗೆ ದುರ್ಯೋಧನ ಖಾಸಾ ಮನೆಯಲ್ಲಿ ಒಳ್ಳೆ ಒಳ್ಳೆ ವಿಶೇಷವಾದಂಥ ಸ್ಪೆಷಲ್ ರೂಮು, ಅವನಿಗೆ ಸ್ಪೆಷಲ್ ಅಡುಗೆ ಔತಣ ಅಡುಗೆ ಎಲ್ಲ ಮಾಡಿಸಿಟ್ಟಿದ್ದಾನೆ ದುರ್ಯೋಧನ. ಕೃಷ್ಣ ಬಂದ, ಸಂಜೆ ಹೊತ್ತು ಬಂದಿದ್ದಾನೆ. ಹೀಗೆ ಕೃಷ್ಣ ಹಸ್ತಿನಪುರಕ್ಕೆ ಬಂದದ್ದು ಸಂಜೆ ಹೊತ್ತು. ಸಂಜೆ ಹೊತ್ತು ಬಂದಾಗ ಹೋಗುವ ಅಂದ ದುರ್ಯೋಧನ. ಎಲ್ಲಿಗೆ ಅಂದ ಕೃಷ್ಣ? ನಮ್ಮ ಮನೆಗೆ. ನಿಮ್ಮ ಮನೆಗೆ ನಾ ಯಾಕೆ ಬರಬೇಕು? ಅರೆ ಪೈಕಿ, ನಿನ್ನ ಪೈಕಿ ಅಲ್ವಾ, ನನ್ನ ಮಗಳ ನಿನ್ನ ಮಗನಿಗೆ ಕೊಟ್ಟದ್ದು, ನಾವು ಅಷ್ಟು ಹತ್ತಿರದ ಬೀಗರು, ನಮ್ಮ ಮನೆ ಬರ್ದೇನೆ ಎಲ್ಲ ಹೋಗುದು. ನಾನು ನಿನ್ನ ಬೀಗನಾಗಿ ಬರಲಿಲ್ಲ ಅಂದ ಕೃಷ್ಣ. ನಾನು ಬಾಂಧವ್ಯದ ಹಿನ್ನೆಲೆಯಲ್ಲಿ ಬಂದಿಲ್ಲ, ನಾನು ನಿನಗೆ ಬುದ್ಧಿ ಹೇಳಲಿಕ್ಕೆ ಬಂದವ. ಆದ್ದರಿಂದ ನಿನ್ನ ಮನೆಯಲ್ಲಿ ಕೂತು ನಿನ್ನ ಅನ್ನ ಉಂಡು ನಿನಗೆ ಬುದ್ಧಿ ಹೇಳುವುದು ಹೇಗೆ? ಅದು ನಿನ್ನ ಮನೆ ಬರೋಲ್ಲ ಅಂದ ಬಾಂಧವ್ಯವೇ ಕೃಷ್ಣನಿಗೆ ಮುಖ್ಯ ಆಗಿದ್ದರೆ ಅಲ್ಲಿ ಹೋಗಬೇಕಿತ್ತವ. ಅವನು ನನಗೆ ಬಾಂಧವ್ಯ ಮುಖ್ಯ ಅಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನನಗೆ ಮುಖ್ಯ. ನನ್ನ ಬಂಧುವೇ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು, ನನ್ನ ಶತ್ರುಗಳೇ ಸರಿಯಾಗಿ ಮಾಡಿದರೆ ಅವರಿಗೆ ಶಿಕ್ಷೆ ಆಗಬಾರ್ದು ಅಂದ. ಶಿಕ್ಷೆ ಯಾರಿಗಾಗಬೇಕು ಅನ್ನೋದು, ತಪ್ಪು ಯಾರು ಮಾಡಿದ್ದಾರೆ ಅಂದ, ಯಾರು ಬಂಧುಗಳು ಯಾರು ಬಂಧುಗಳಲ್ಲ ಅನ್ನೋದಲ್ಲ. ಒಬ್ಬ ನ್ಯಾಯಾಧೀಶ ಜಜ್ಮೆಂಟ್ ಕೊಡುವಾಗ ಅವನು ತನ್ನ ಪೈಕಿ ಇವನಿಗೆ ಕಮ್ಮಿ ಶಿಕ್ಷೆ, ನನ್ನ ಪರಿಚಯ ಇಲ್ಲದವನಿಗೆ ಉಗ್ರ ಶಿಕ್ಷೆ ಕೊಡಲಿಕ್ಕಾಗತ್ತಾ? ಅವನು ತನ್ನ ಮಗನಿಗೆ ಆದರೂ ತಪ್ಪು ಮಾಡಿದವನಿಗೆ ಏನು ಶಿಕ್ಷೆಯೋ ಅದು ಉತ್ಪಥಂ ಪ್ರತಿಪನ್ನಸ್ಯ ನ್ಯಾಯಂ ಭವತಿ ಶಾಸನಂ. ಅದು ನ್ಯಾಯ, ನಮ್ಮ ಕಾನೂನು, ಪ್ರಾಚೀನ ಧರ್ಮಶಾಸ್ತ್ರ ಹೇಳುವಂಥದ್ದು. ಅದು ಎಲ್ಲಿ ತನಕ ಅಂದರೆ ತಂದೆಯೇ ಇರಬಹುದು, ನ್ಯಾಯಾಧೀಶನ ತಂದೆಯೇ ಇರಬಹುದು, ಆದರೆ ಅವನು ಕದ್ದಿದ್ದಾನೆ ಅವನು ಪ್ರವಾದ ಶಿಕ್ಷೆ ಕೊಡಲೇಬೇಕು. ನ್ಯಾಯಾಧೀಶರಾಗಿ ಆ ಪೀಠದಲ್ಲಿ ಕೂತಾಗ ಏನು ಇಲ್ಲ, ಅವನು ಡಿಸೈಡ್ ಮಾಡಿ ಅಥವಾ ನಾನು ಈ ಕೇಸನ್ನು ನಾನು ಹ್ಯಾಂಡಲ್ ಮಾಡೋದಿಲ್ಲ ಅಂತ ಬಿಟ್ಬಿಡ್ಬೇಕು, ಬೇರೆ ಯಾರನ್ನು ನೋಡ್ಕೊಳ್ಳಿ. ಯಾಕಂದರೆ ಅವರು ನನಗೆ ತಂದೆ, ಆದ್ದರಿಂದ ನಾನು ಇದರಿಗೆ ಜಜ್ಮೆಂಟ್ ಕೊಡೋಲ್ಲ. ಜಜ್ಮೆಂಟ್ ಕೊಡುವುದಿದ್ದರೆ ತಂದೆಗೆ ಶಿಕ್ಷೆ ಕೊಡಲೇಬೇಕು. ಗುರೋರಪಿ ವಲಿಪ್ತಸ್ಯ ಕಾರ್ಯಕಾರ್ಯ ಮಜಾನತಃ ಉತ್ಪಥಂ ಪ್ರತಿಪನ್ನಸ್ ನ್ಯಾಯಂ ಭವತಿ ಶಾಸನ ಅಂತ ನಮ್ಮಲ್ಲಿ ಕಾನೂನಿನ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಗುರುವೇ ಆಗಿರ್ಬೋದು, ಗುರು ಅಂದರೆ ನಮಗೆ ಪಾಠ ಹೇಳಿದ ಅಧ್ಯಾಪಕ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅವರೆಲ್ಲ ಗುರುಸ್ಥಾನರು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ, ಈ ಈ ನಮಗೆ ಎತ್ತರದಲ್ಲಿ ಗೌರವ ಸ್ಥಾನರು, ದೇವತಾ ಸ್ವರೂಪರಾಗಿರತಕ್ಕಂಥವರಾದರೂ ಕೂಡ ಕಾರ್ಯಕಾರ್ಯ ಮಜಾನತಃ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯದೆ ದಾರಿ ತಪ್ಪಿದಾಗ ನ್ಯಾಯಂ ಭವತಿ ಶಾಸನ. ನ್ಯಾಯಪೀಠದಲ್ಲಿ ಕೂತವನು ಅವನ ಗುರುವೋ ಅವನ ತಂದೆಯೋ ಅವನ ತಾಯಿಯೋ ಅಂತ ನೋಡುವುದು ಪ್ರಶ್ನೆ ಇಲ್ಲ, ಅವನು ಮಾಡಿದ್ದು ಸರಿಯೋ ತಪ್ಪು ಅನ್ನೋದು ಮಾತ್ರ. ಆದ್ದರಿಂದ ಕೃಷ್ಣನದ್ದು ಧೋರಣೆ ಹೀಗೆ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು, ನಮ್ಮ ಹತ್ತಿರದ ಬಂಧುಗಳು ಆಗಿರಬಹುದು. ಇವಾಗ ಒಂದು ದೃಷ್ಟಿಯಿಂದ ನೋಡಿ, ಕೃಷ್ಣನ ಪರಮಭಕ್ತ ಭೀಷ್ಮ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿ ಜಗತ್ತಲ್ಲಿ ಸರ್ವಶ್ರೇಷ್ಠ ಶಕ್ತಿ ಅಂತ ಘೋಷಣೆ ಮಾಡಿದವ. ಆದರೆ ಯಾವಾಗ ಕೃಷ್ಣನಿಗೆ ಎದುರು ನಿಂತು ಹೋರಾಡಿದ್ನೋ ಭೀಷ್ಮನೂ ಕೂಡ ಶಿಕ್ಷಾರ ಆಗಿಬಿಟ್ಟ. ಅನ್ಯಾಯಕ್ಕೆ ಅನ್ಯಾಯದ ಕಡೆಗೆ ನಿಂತರು ಭೀಷ್ಮಾಚಾರ್ಯರು. ನನಗೆ ಅಗ್ರ ಪೂಜೆ ಮಾಡಿದ್ದಾನೋ ಇಲ್ಲವೋ ಅನ್ನೋದು ಮುಖ್ಯ ಅಲ್ಲ, ಅವನು ಹಿಡಿದ ಪಕ್ಷ ನ್ಯಾಯವೋ ಅನ್ಯಾಯವೋ ಅನ್ನೋದು ಮುಖ್ಯ. ಕೃಷ್ಣ ಹೇಳಿದ ಅವನ ಅನ್ಯಾಯದ ಪಕ್ಷ ಹಿಡಿದ, ಈ ಶುಡ್ ಬಿ ಪನಿಷ್ಡ್. ನನಗೆ ಅಗ್ರ ಪೂಜೆ ಮಾಡಿರ್ಬೋದು, ಅದು ಬೇರೆ ವಿಷಯ. ಅದೇ ಭೀಷ್ಮಾಚಾರ್ಯ ಕೃಷ್ಣ ಅದನ್ನು ದುರ್ಯೋಧನ ಹತ್ರ ಹೇಳಿದ್ರು, ನೀನು ನನ್ನ ಪೈಕಿಯಾಗಿ ನಾನು ಬರಲಿಲ್ಲ, ನಾನು ನಿನ್ನ ಮನೆಗೆ ಬರೋಲ್ಲ ಅಂತ. ಆಗ ಏನಾಯ್ತು, ಭೀಷ್ಮಾಚಾರ್ಯಗೆ ದ್ರೋಣಾಚಾರ್ಯ ಒಂದು ಸ್ವಲ್ಪ ಆಸೆ, ದುರ್ಯೋಧನ ಮನೆಗೆ ಹೋಗದೇ ಇದ್ರೆ ನಮ್ಮ ಮನೆಗೆ ಬರ್ಬೋದು. ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಮುಂದೆ ಬಂದಿದ್ದಾರೆ ಕರೀಲಿಕ್ಕೆ ಅಂತ. ಕರೀಲಿಕ್ಕೆ ಧೈರ್ಯ ಇಲ್ಲ, ಆದರೆ ಮುಂದೆ ಎದುರು ಬಂದು ನಿಂತಿದ್ದಾರೆ ಕರೆಯುವ ಅಂತ. ಅವನ ರಿಯಾಕ್ಷನ್ ನೋಡಿಕೊಂಡು ಅವ್ರು ಹತ್ತಿರ ಬಂದದ್ದು ನೋಡಿಯೇ, ಇಲ್ಲ ಇಲ್ಲ ನಿಮ್ಮ ಮನೆಗೆ ಬರೋಲ್ಲ ಅಂದ್ಬಿಟ್ಟ. ಕೇಳೋ ಮುಂಚೆ ಹೇಳಿಬಿಟ್ಟೆ ನೋಡಿ, ಅವರಲ್ಲಿ ಯಾಕೆ ಹೇಳಿದ ಗೊತ್ತಾ? ದ್ರೋಣಾಚಾರ್ಯರಿಗೆ ಒಂದು ಈಗೋ ಇತ್ತು, ನಾನು ಬ್ರಹ್ಮರ್ಷಿ, ನಾನು ಒಬ್ಬ ದೊಡ್ಡ ಜ್ಞಾನಿಯಾಗಿರ್ತಕ್ಕಂಥ ಬ್ರಾಹ್ಮಣ, ಕೃಷ್ಣ ಗೋ ಬ್ರಾಹ್ಮಣ ಹಿತ ಆಯ್ತ ಅಲ್ವಾ, ಅವನು ಬ್ರಾಹ್ಮಣ ಪಕ್ಷಪಾತಿ ಅಲ್ವಾ, ನಾನು ದೊಡ್ಡ ಬ್ರಾಹ್ಮಣ, ನನ್ನ ಮನೆಗೆ ಬಾರದೆ ಅಲ್ಲಿ ಹೋಗ್ತಾನೆ.
ಕೃಷ್ಣ ನನ್ನ ಮನೆಗೆ ಬರಬೇಕು ಅನ್ನೋದಕ್ಕೆ ಅವನಲ್ಲೊಂದು ಕ್ವಾಲಿಫಿಕೇಶನ್, ನಾನು ಬ್ರಾಹ್ಮಣ ಅನ್ನೋದು ಅಂತ ಅನ್ನೋ ಈಗೋ ಬ್ರಾಹ್ಮಣ್ಯದ ಈಗೋ ಇತ್ತು ದ್ರೋಣಾಚಾರ್ಯರಲ್ಲಿ. ಭೀಷ್ಮಾಚಾರ್ಯನ ಒಂದು ಸಣ್ಣ ಈಗೋ ಅಷ್ಟು ಭಕ್ತಿ ಏನು, ನಾನು ಅಗ್ರಪೂಜೆ ಮಾಡಿದವನಲ್ವ, ನಾನು ಕರೆದಿರಬಾರ್ದೇ ಇರ್ತಾನ. ಮುಲಾಜಲ್ವ, ಹೌದಪ್ಪ ಅಗ್ರಪೂಜೆ ಮಾಡಿದ್ದ, ಇನ್ನೊಂದು ಸರ್ತಿ ಹೋದ ಆ ಕಡೆ ಕಡೆ ಕುರ್ಚಿಯಲ್ಲಿ ಕೂಡಿಸಿದ್ರೆ ಹೋಗಿಬಿಡುವ ಅವನ ಮನೆಗೆ, ನಾವಾದ್ರೆ ಹಾಗೆ ಮಾಡೋದಲ್ವ. ಇಬ್ಬರೂ ಕೂಡ ಕೃಷ್ಣನನ್ನು ಕರಿಬೇಕು ಅಂತ ಹತ್ತಿರ ಬಂದಿದ್ದಾರೆ. ಆಗ ಕೃಷ್ಣನಿಗೆ ಗೊತ್ತಾಯ್ತು ಅವರು ಇವರಲ್ಲಿ ಈಗೋ ಇದೆ ಅಂತ. ಇದು ಕರೆಯೋದು ಭಕ್ತಿಯಿಂದ ಮಾತ್ರ ಅಲ್ಲ, ಅದರ ಜೊತೆಗೆ ಒಂದು ಸಣ್ಣ ಈಗೋ ಇದೆ. ಕೃಷ್ಣ ಯಾವತ್ತೂ ಈಗೋಗೆ ಪುರಸ್ಕಾರ ಕೊಡುವುದಿಲ್ಲ. ಭಗವಂತನ ದೊಡ್ಡ ಸಿದ್ಧಾಂತ ಏನು ಅಂದರೆ, ಇಫ್ ಯು ವಾಂಟ್ ಗಾಡ್ ಈಗೋ ಮಸ್ಟ್ ಗೋ ಅಷ್ಟೇ. ಅದು ಇದ್ದರೆ ಭಗವಂತ, ಗಾಡ್ ಇದ್ದಲ್ಲಿ ಈಗೋ ಇರಬಾರ್ದು, ಈಗೋ ಇದ್ದಲ್ಲಿ ಗಾಡ್ ಬರೋಲ್ಲ. ಅದನ್ನ ಕೃಷ್ಣ ಹೇಳಿದ ಬರೋಲ್ಲ ನಿಮ್ಮ ಮನೆಗೆ. ಯಾಕೆ ಕೃಷ್ಣ ಎಕ್ಸ್ಪ್ಲನೇಷನ್ ಬೇಕಲ್ಲ, ನಿಮಗೆ ಈಗೋ ಇದೆ ಅದನ್ನು ಬರೋಲ್ಲ ಅಂತ ಹೇಳಲಿಲ್ಲ ಅವನು. ಇಡೀ ಜಗತ್ತು ಮೆಚ್ಚುವಂತಹ ಕಾರಣ ಕೃಷ್ಣ ಹೇಳಿಬಿಟ್ಟ ಅಲ್ಲ. ಸಭೆಯಲ್ಲಿ ದ್ರೌಪದಿಯನ್ನು ಅವಮಾನ ಮಾಡಿದರು, ಅವಳ ಸೀರೆ ಎಳೆದು ಇಡೀ ಕುರುವಂಶಕ್ಕೆ ನಾಚಿಕೆ ಆಗುವಂತಹ ಕೆಲಸ ನಡೆಯಿತು. ನೀವೆಲ್ಲ ಕುರುವಂಶದ ಹಿರಿಯರಲ್ವ, ನೀವು ಕುರುವಂಶದ ಆಚಾರ್ಯರು, ನೀವು ಅಜ್ಜ, ಏನು ಮಾಡಿದಿರಿ ನೀವು? ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಇದು ತಪ್ಪು ಅಂತ ಹೇಳುವ ನಾಲಿಗೆ ಇಲ್ಲದ ನಿಮ್ಮ ಮನೆಯ ಅನ್ನ ನಾನು ಉಣ್ಣೋದಿಲ್ಲ ಅಂತ ಯಾರು ಎದುವ ತಾಡವಾಗಿಲ್ಲ. ಇಬ್ಬರು ಸುಮ್ಮನೆ ತೆಪ್ಪ ಕೂತ್ಬಿಟ್ರು. ಅವರಿಗೆ ಆ ಗಿಲ್ಟಿ ಕಾಣಿಸುವಾಯಿತು, ಅವರ ಗಿಲ್ಟಿಯಲ್ಲಿ ಅವ್ರ ಮುಂದೆ ಎಕ್ಸ್ಪೋಸ್ ಮಾಡಿ ಕೃಷ್ಣ ಹೊರಟೋಗ್ಬಿಟ್ಟ. ಹಾಗಾಗಿ ಯಾವ ಅನುಬಂಧವೂ ಇಲ್ಲ ಕೃಷ್ಣನಿಗೆ, ಯಾವುದು ಸರಿ ಯಾವ ತಪ್ಪು ಅನ್ನೋದು ಮಾತ್ರ, ಬೇರೆ ಯಾವ ಸಂಬಂಧವನ್ನು ಕನ್ಸಿಡರ್ ಮಾಡೋದಿಲ್ಲ, ಆತ್ಮೀಯತೆ ಬಾಂಧವ್ಯ. ಹಾಗಾಗಿ ಇಲ್ಲಿ ತಮ್ಮ ಕುಂತಿಯ ಅಣ್ಣ ವಸುದೇವ, ವಸುದೇವನ ಮಗ ಕೃಷ್ಣ, ಕೃಷ್ಣನ ತಂದೆ ವಸುದೇವನ ತಂಗಿ ಕುಂತಿ, ಸಹೋದರತೆ ಸಹೋದರತೆ ಮಗ ಅರ್ಜುನ. ಈ ಸಂಬಂಧದಿಂದ ಇಷ್ಟ ಅಲ್ಲ, ಅದನ್ನು ಯಾವತ್ತೂ ಕೃಷ್ಣ ಪರಿಗ್ರಹಿಸಿದವನಲ್ಲ. ಮತ್ತೆ ಹಾಗಾದರೆ ಅಯ್ಯೋ ಪಾಪ ದಡ್ಡ ಅಂತ ಬರ್ಬೇಕು. ಎರಡನೇ ಜ್ಞಾನಿ ಅಜ್ಞಾನಿಗಳೇ ಅಯ್ಯೋ ಪಾಪ ದಡ್ಡ ಅಂತ ಹೇಳೋದು. ಆದರೆ ಅಲ್ಲಿ ಹೇಳಬೇಕು ಅದು ಅದು ಇಷ್ಟ ಅಲ್ಲ, ಅನುಕಂಪೆ, ನಿನ್ನ ಮೇಲೆ ದಯೆಯಿಂದ ಹೇಳ್ತೇನೆ ಅಂತ ಹೇಳಬೇಕಿತ್ತು. ನಿನ್ನ ತುಂಬ ಇಷ್ಟ ಯಾಕಂದ್ರೆ ನಿನ್ನ ದಡ್ಡ ಆದ್ದರಿಂದ ಅಂತ ಹೇಳ್ತಾರೆ ಯಾರಾದರೂ. ನೋಡಿ ಆ ಗೀತೆ ಒಂದೊಂದು ಶಬ್ದದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದರೆ, ಗೀತೆಯನ್ನು ಭಾಷ್ಯ ಬರೆದ ಮಂದಿಯೇ ಯಾಕೋ ಎಲ್ಲೋ ತಮ್ಮ ಸ್ವಾರ್ಥದಿಂದ ತಮ್ಮ ಅಭಿಪ್ರಾಯವನ್ನು ಹೇರುವುದಕ್ಕೋಸ್ಕರ ಗೀತೆಯನ್ನು ಡಿಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನೀನು ಇಷ್ಟೋ ಸೀಮೆ ದೃಢಂ, ನೀನು ನನಗೆ ತುಂಬ ಇಷ್ಟ. ತುಂಬ ಇಷ್ಟ ಯಾರು ಅಂದರೆ ಜ್ಞಾನಿ ಪ್ರಿಯತಮ, ಅತ್ಯಂತ ಇಷ್ಟನಾದವ ಜ್ಞಾನಿ ಅಂತ ಮೊದಲು ಕೃಷ್ಣನೇ ಡಿಕ್ಲೇರ್ ಮಾಡಿದ್ದಾನೆ. ಪ್ರಿಯೋ ಹಿ ಜ್ಞಾನಿ ನಾಮ ಅತ್ಯರ್ಥ ಅಹಂ ಸಜ ಮಮ ಪ್ರಿಯ ಅಂತ ಜ್ಞಾನಿ ಪ್ರಿಯತಮವತು. ಎಲ್ಲವೂ ಕಡೆ ಕೃಷ್ಣ ಮೂರು ನಾಲ್ಕು ಕಡೆಯಿಂದ ಹೇಳಿದ್ದಾರೆ ನನಗೆ ಅತ್ಯಂತ ಪ್ರಿಯವಾದವರು ಅಂತಂದರೆ ಬಂಧುಗಳಲ್ಲ ಜ್ಞಾನಿಗಳು. ಅದು ಎಲ್ಲಿ ತನಕ ಅಂದರೆ ಕೃಷ್ಣ ಅವತಾರದ ಪೂರ್ವಕ್ಕೆ ಬನ್ನಿ, ಕೃಷ್ಣಾವತಾರವೂ ಬಂತು. ಕೃಷ್ಣಾವತಾರ ಆದದ್ದು ಯಾಕೆ? ಶಿಶುಪಾಲ ದಂತವಕ್ರರ ಸಂಹಾರ. ಶಿಶುಪಾಲ ದಂತವಕ್ರರು ಬಂದದ್ದು ಯಾಕೆ? ಅದರ ಮೊದಲು ರಾವಣ ಕುಂಭಕರ್ಣ ಆಗಿದ್ದರು ಅವರು, ಅವರ ಸಂಹಾರ ರಾಮರೂಪ. ಅದಕ್ಕಿಂತ ಮೊದಲು ನರಸಿಂಹ ಮತ್ತು ವರಾಹ ರೂಪದಿಂದ ಹಿರಣ್ಯಾಕ್ಷ ಹಿರಣ್ಯಕೃಪನ ಸಂಹಾರ. ಹೀಗೆ ಇವರು ಯಾರು? ಶಾಪಗ್ರಸ್ತರಾದ ಜಯವಿಜಯರು. ಜಯವಿಜಯರ ಶಾಪದ ಉದ್ಧಾರಕ್ಕೋಸ್ಕರ ಕೃಷ್ಣ ಬಂದ. ಯಾಕೆ ಬಂದ ನಿಜವಾಗಿ? ಆದರೆ ಅವರು ಸನಕಾದಿಗಳು ಹೋದರು, ಹೋಗಿ ಶಾಪ ಕೊಟ್ಟರು ದೇವರ ದರ್ಶನಕ್ಕೆ ಅಂತ. ಬಂದಾಗ ಇವರು ತಡೆದ್ರು ಪಾಪ ಬಾಗಿಲು ದ್ವಾರಪಾಲಕರು. ಒಂದು ದೃಷ್ಟಿಯಿಂದ ದ್ವಾರಪಾಲಕರು ಅವರು ಡ್ಯೂಟಿ ಮಾಡಿದರು, ಈಗ ಆಗೋಲ್ಲಪ್ಪ ಭಗವಂತನ ಅನುಮತಿ ಪಡೆದು ಬಿಡಬೇಕು, ಈಗ ಬಿಡಲಿಕ್ಕೆ ಆಗೋಲ್ಲ ಅಂತ. ಇವರು ಸಿಟ್ಟು ಬರೋದಾ? ಸಿಟ್ಟು ಬಂದು ನೀವು ಭೂಮಿಯಲ್ಲಿ ಹಸುರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟು ಬಿಡೋದಾ? ಭೂಮಿಯಲ್ಲಿ ಹುಟ್ಟಿ ಅಂತ ಶಾಪ ಕೊಟ್ಟರು. ಆಗ ನೋಡಿ ಅವರಿಗೆ ಸಿಟ್ಟು ಬಂದಾಗ ಭಗವಂತನಿಗೆ ಸಿಟ್ಟು ಬರಬೇಕಿತ್ತಲ್ಲ. ಅಲ್ರಿ ನನ್ನ ಮನೆಯ ಬಾಗಿಲು ಬಂದು ನನ್ನ ಕೆಲಸದವ್ರಿಗೆ ಶಾಪ ಕೊಡ್ತೀವಿ, ನೀವು ಯಾ ಥರ ಅವ್ರು ಕೇಳಬೇಕಿತ್ತು ಬೇಡ ಕೃಷ್ಣ ಭಗವಂತ ಹೇಳಲಿಲ್ಲ, ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೇನೆ ಅಂತ. ಋಷಿಗಳ ಮಾತಿಗೆ ನಾನು ಬೆಲೆ ಕೊಡ್ತೇನೆ ಅಭಿ ಅವನು ಹೇಳ್ತಾನೆ. ಜ್ಞಾನಿಗಳಿಗೋಸ್ಕರ ನಾನು ನನ್ನ ಕೆಲಸದವರಿಗೆ ಶಿಕ್ಷೆಯನ್ನು ಸಹಿಸುವುದಲ್ಲ. ಛಿಂದ್ಯಾಂ ಸ್ವಬಾಹುಂ ಅಭಿವಾಹ ಪ್ರತಿಕೂಲ ವೃತ್ತಿಂ, ನಿಮಗೆ ವಿರೋಧ ಮಾಡಿದರೆ ನಾನು ನನ್ನ ತೋಳನ್ನೇ ಕಡಿದು ಹಾಕ್ತೇನೆ. ಅಂದರೆ ಅಲ್ಲಿಂದ ಪ್ರಾರಂಭ, ಕೃಷ್ಣಾವತಾರದ ಹಿಂದೆ ಇರುವುದು ಕೂಡ ಜ್ಞಾನಿಗಳಿಗೋಸ್ಕರ ಅವತರಿಸುವುದು, ಆ ಜ್ಞಾನಿಗಳ ಮಾತನ್ನು ಉಳಿಸುವುದಕ್ಕೋಸ್ಕರ. ಅದನ್ನು ನೀಡುವುದೇನೋ ದೊಡ್ಡ ಸಂಗತಿಯಲ್ಲ ಭಗವಂತನಿಗೆ. ಜ್ಞಾನಿಗಳಿಗೆ ನೀವು ವೈಕುಂಠಕ್ಕೆ ಬಂದು ಕಾಮಕ್ರೋಧ ಮಾಡಿದ್ರೆ ಯಾವ ಕರ್ಮಕ್ಕೆ ಬಂದದ್ದು ನಡೆಯಲಿ ಅವನು ದಬ್ಬಿಗೋದಿತ್ತು ಕಡೆಗೆ ಮಾಡಲಿಲ್ಲ ಹಾಗೆ. ಹಾಗಾಗಿ ದೇವರು ಪಕ್ಷಪಾತ ಜ್ಞಾನದ ಕಡೆಗೆ ಮಾತ್ರ. ಅಂದರೆ ಇಷ್ಟೋ ಸಮಯ ದೊಡ್ಡಂಬಂದರೆ ನೀನು ದೊಡ್ಡ ಜ್ಞಾನಿ,
ದೊಡ್ಡ ಸಾತ್ವಿಕ. ಆದ್ದರಿಂದ ನನಗೆ ತುಂಬ ಇಷ್ಟ. ಹೀಗೆ ಅಲ್ಲದೆ ಬೇರೆ ಯಾವ ಅರ್ಥವೂ ಮಾಡಿದರೂ ಗೀತೆಗೆ ನಾವು ಅನ್ಯಾಯ ಮಾಡಿದ ಹಾಗಾಗುತ್ತೆ. ಹಾಗಾಗಿ ಅಜ್ಞಾನಿಗಳಿಗೋಸ್ಕರ ಕರ್ಮ ಬೋಧನೆ ಮಾಡುವಂತಹ ಗೀತೆ ಆದರೆ ಅರ್ಜುನನು ಅಜ್ಞಾನಿಯೇ ಆಗಬೇಕು. ಹಾಗಾಗಿ ಏನು ಅರ್ಥ ಮಾಡಬೇಕು ನೋಡಿ, ನೀನು ತುಂಬ ದಡ್ಡ, ಅದನ್ನು ನಿನ್ನ ಮೇಲೆ ತುಂಬ ಇಷ್ಟ. ಸೂಕ್ಷ್ಮಕ್ಕೆ ಹೋಗಿ ನಾನು ಹೇಳಿದ್ದು ಇದೆಲ್ಲ ಅವನು ವ್ಯಾಖ್ಯಾನ ಮೇಲೆ ನೋಡಕ್ಕೆ ಓದಿದರೆ ಎಲ್ಲರೂ ವ್ಯಾಖ್ಯಾನ ಚೆಂದ ಕಾಣುತ್ತೆ. ನೀವು ಸೂಕ್ಷ್ಮಕ್ಕೆ ಹೋಗಿ ಒಂದೊಂದು ಪದಕೃತ್ಯವನ್ನು ಯೋಚನೆ ಮಾಡಿದರೆ ಅದರ ಪರಿಣಾಮ ಏನು? ಕೃಷ್ಣ ನೀನು ನನಗೆ ತುಂಬ ಇಷ್ಟ ಅಂತ ಹೇಳುವುದು ಜ್ಞಾನಿಯಾದರೆ ಮಾತ್ರ ಯುಕ್ತ ಆಗುತ್ತೆ, ಬೇರೆ ಅರ್ಥದಲ್ಲಿ ಅಯುಕ್ತ ಆಗುತ್ತೆ. ಕೃಷ್ಣ ನೀನು ದೊಡ್ಡ ಜ್ಞಾನಿ. ಅವನು ಜ್ಞಾನಿಗಳ ಸಾಲಿನಲ್ಲಿ ಭಾಗವತ ಹೇಳುವಾಗ ಪಾರ್ಥ ಆರಷ್ಟಿ ಶೇಣ ಎಂದು ಪಾರ್ಥನನ್ನು ಅಪರೋಕ್ಷ ಜ್ಞಾನಿಗಳ ಸಾಲಿನಲ್ಲಿ ಹೆಚ್ಚು ಪರಿಗ್ರಹಣ ಮಾಡಿದ್ದಾರೆ ಭಾಗವತದಲ್ಲಿ. ಭಗವದ್ಗೀತೆಯಲ್ಲಿ ದಡ್ಡ ಆಗಿಬಿಡ್ತಾನೆ, ಭಾಗವತದಲ್ಲಿ ಅಪರೋಕ್ಷ ಜ್ಞಾನಿ ಆಗಿಬಿಡ್ತಾನ. ಹೋಗ್ಕೊಳ್ಳಿ, ಅವನು ಇಂದ್ರಾಂಶಂಭೂತ ಅನ್ನೋದನ್ನು ದಡ್ಡ ಅಂತ ಹೇಳೋರು ಹೋಗ್ತಾರಲ್ಲ, ಅದು ಇಂದ್ರನ ದಡ್ಡನಾಗಿ ಹುಟ್ಟಿದ್ನ, ಅಲ್ಲಿ ಏನೊಂದು ಆಗುತ್ತೆ. ಇಂದ್ರ ದಡ್ಡ ಅಲ್ಲ, ಹುಟ್ಟಿದ್ರೆ ದಡ್ಡ ಅಲ್ಲ, ಅರ್ಜುನ ಹುಟ್ಟಿದಾಗ ದಡ್ಡ. ಎಷ್ಟು ಗೊಂದಲಗಳು ನೋಡಿ. ಅದರಿಂದ ಇದು ಯಾವುದು ಸರಿಯಲ್ಲ. ಇಂದ್ರ ಅರ್ಜುನನಾಗಿ ಬಂದ, ಅವನ ಅಪರೋಕ್ಷ ಜ್ಞಾನಿ, ಅವನು ದೊಡ್ಡ ಜ್ಞಾನಿ, ಆದ್ದರಿಂದ ಇಷ್ಟ. ನೀನು ಜ್ಞಾನಿ ಆದ್ದರಿಂದ ನಿನ್ನ ಮೇಲೆ ನನಗೆ ಪ್ರೀತಿ, ಅದಕ್ಕೋಸ್ಕರ ನಿನಗೆ ದಾರಿ ತಪ್ಪಿದಾಗ ಎಚ್ಚರ ಕೊಡ್ತಾ ಇದ್ದೇನೆ. ಯಾಕೆಂದರೆ ಜ್ಞಾನಿಗಳಿಗೆ ದಾರಿ ತೋರಿಸುವುದಕ್ಕೋಸ್ಕರವೇ ನಾನು ಬಂದಿರೋದು. ಇಷ್ಟೋ ಸಮಯದ ಸಮಿತಿ ತತಃ, ಅದು ಒಂದೇ ಕಾರಣದಿಂದ. ನೀನು ಜ್ಞಾನಿ, ನೀನು ನನಗೆ ಜ್ಞಾನ ಅಂದರೆ ನನಗೆ ಇಷ್ಟ. ಆ ಕಾರಣಕ್ಕೋಸ್ಕರ ತೇ ಹಿತಂ ಭಕ್ಷ್ಯ, ನಿನಗೆ ಯಾವುದು ಹಿತ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಂದದ್ದು, ನಿನ್ನನ್ನು ಮೆಚ್ಚಿಸಲಿಕ್ಕೆ ಬಂದದ್ದಲ್ಲ. ಯಾಕೆಂದರೆ ಹಿತಂ ಮನೋಹಾರಿಚ ದುರ್ಲಭಂ ವಚ ಅಂತ, ಮೆಚ್ಚುಗೆ ಆಗುವ ಮಾತು ಹಿತ ಆಗಿರೋದಿಲ್ಲ, ಹಿತ ಆಗಿರೋ ಮಾತು ಮೆಚ್ಚುಗೆ ಆಗೋದಿಲ್ಲ. ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾಶ್ರೋತ ಚ ದುರ್ಲಭ ಅಂತ ವಿಭೀಷಣ ರಾಮಾಯಣದಲ್ಲಿ ಹೇಳ್ತಾರೆ. ನಮಗೆ ಇಷ್ಟವಲ್ಲದ ಆದರೆ ನಮಗೆ ಹಿತವಾದ ಮಾತು, ಅಂಥ ನಿನಗೆ ಹಿತವಾದ ಮಾತನ್ನು ಹೇಳ್ತಾ ಇದ್ದೆ. ನಿನಗೆ ಇಷ್ಟ ಹೌದಲ್ಲ, ನನಗೆ ಗೊತ್ತಿಲ್ಲ, ನಿನಗೆ ಇದು ಅಪ್ರಿಯ ಆಗಬಹುದು ಯುದ್ಧ ಮಾಡಬೇಕು ಅನ್ನೋದು. ಅಯ್ಯೋ, ಭೀಷ್ಮಾಚಾರತ್ರ ಯುದ್ಧವಾ, ದ್ರೋಣಾಚಾರತ್ರ ಯುದ್ಧವಾ, ಬಂಧು ಬಾಂಧವರನ್ನು ಕೊಂದು ಛೂಥು, ನನಗೆ ಇಷ್ಟ ಆಗೋಲ್ಲ ಅಂತ ನೀನು ಹೇಳ್ಬೋದು. ನೀನು ಮೊದಲು ಹೇಳಿದ್ದು ಅದನ್ನೇ, ಅದನ್ನು ನಯೋಚ್ಛೇದ ಗೋವಿಂದ ಮುಕ್ತ ತೂಷ್ಣೀಮ ಭುವ, ನೀನು ಯುದ್ಧ ಮಾಡೋಲ್ಲ ಅಂತ ತೀರ್ಮಾನ ಮಾಡಿ ಕೂತವನು. ಆದರೆ ನಿನಗೆ ಯಾವುದು ಹಿತ ಅಂತ ನಿನಗೇ ಗೊತ್ತಿಲ್ಲ, ಅದನ್ನು ಹೇಳೋದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಬಂದು, ನೀನು ಜ್ಞಾನಿ ಆದ್ದರಿಂದ ನಿನಗೆ ಯಾವುದು ಹಿತವಾದ ದಾರಿ, ನೀನು ಏನನ್ನು ಮಾಡಬೇಕು ಅದನ್ನು ಮಾರ್ಗದರ್ಶನ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ನಿನಗೆ ಹಿತವಾದ್ದನ್ನು ಹೇಳ್ತಾ ಇದ್ದೆ. ಸರ್ವಭೂಷಿತವಂ ಭೂಯ ಶೃಣು ಅಂತ ಮತ್ತೊಮ್ಮೆ ಹೇಳ್ತೇನೆ. ಮತ್ತೊಮ್ಮೆ ಯಾವುದು ಅವನು ಹೇಳೋದು? ಮನ್ಮನ ಭವಮದ್ಭಕ್ತ ಮಧ್ಯ ಜೀಮಾಂ ನಮಸ್ಕುರು ಮಾಮೇ ವೈಶಿಸಿ ಸತ್ಯಂತೆ ಪ್ರತಿ ಜಾನೆ ಪ್ರಿಯೋಸಿಮೆ. ಇಲ್ಲಿ ಪುನಃ ಪ್ರಿಯೋಸಿಮೆ, ನನಗೆ ತುಂಬ ಇಷ್ಟ ನೀನು, ಎಷ್ಟು ಸತ್ತು ರಿಪೀಟ್ ಮಾಡ್ತಾ ಇದ್ದ. ಇದು ಹೇಳಿದ್ದು, ಇದನ್ನು ಮತ್ತೊಮ್ಮೆ ಹೇಳ್ತೇನೆ ಅಂತ ಭೂಯ. ಯಾಕೆಂದರೆ ಇದು ಒಂಬತ್ತನೇ ಅಧ್ಯಾಯದಲ್ಲಿ ಬಂದಿದೆ. ಮನ್ಮನ ಭವಮದ್ಭಕ್ತ ಮಧ್ಯ ಜೀಮಾಂ ನಮಸ್ಕುರು ಮಾಮೇ ವೈಶ್ವಸಿ ಇತ್ವೈವಂ ಆತ್ಮಾನಂ ಮತ್ಪರಾಯಣ ಅಂತ ಒಂಬತ್ತನೇ ಅಧ್ಯಾಯದ ಶ್ಲೋಕ, ಕೊನೆಯ ಶ್ಲೋಕ. ಹಾಗಾಗಿ ಹಿಂದೆ ಹೇಳಿದ್ದನ್ನೇ ಮತ್ತೊಮ್ಮೆ ಹೇಳ್ತೇನೆ, ಯಾಕೆಂದರೆ ಅದೇ ಕೊನೆಯ ಸ್ಟೇಟ್ಮೆಂಟ್. ಉಪಸಂಹಾರದಲ್ಲಿ ಅದನ್ನು ಕನ್ಕ್ಲೂಡ್ ಮಾಡುವಾಗ ಹೇಳಿದರೆ ಅದನ್ನು ಅದಕ್ಕೊಂದು ಒತ್ತು ಕೊಟ್ಟ ಹಾಗಾಯ್ತು. ಅವಧಾರಣೆಗೋಸ್ಕರ ಅದನ್ನು ಭೂಯ ವಕ್ಷ್ಯಾಮಿ ಹಿಂದೆ ಹೇಳಿದ್ದೇನಲ್ಲ ಅದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇದೇ ಸಾಧನೆಯ ಸಾರ್ವಸಂಗ್ರಹ. ಏನದು? ಮನ್ಮನೋಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು. ಇದು ಇಷ್ಟೇ ಸಾಧನೆ ಅಂದರೆ, ಇಷ್ಟೇ ಸಾಧನ ಸಾರ ಸರ್ವಸ್ವ ಸಂಗ್ರಹ. ಇದು ಸಾಧನೆಯ ಉಪಸಂಹಾರ, ಇನ್ನೇನು ಸಾಧನೆ ಹೇಳಲಿಕ್ಕಿಲ್ಲ. ಮನ್ಮನಾಭವ, ನನ್ನಲ್ಲಿ ಮನಸ್ಸಿಡು ಅಂತಲ್ಲ ಅರ್ಥ, ನನ್ನಲ್ಲಿಯೇ ಮನಸ್ಸಿಡು ಅಂತ. ಅದನ್ನು ಮೈಯೇವ ಮನಃ ಎಷ್ಟು ಸಹ ಅಂತ ಒಂದು ಏವಕಾರ ಸೇರಿಸ್ಕೊ ಎಲ್ಲಕ್ಕೂ. ನನ್ನಲ್ಲಿಯೂ ಮನಸ್ಸಿಡು, ಬೇರೆ ದೇವತೆಗಳಲ್ಲಿಯೂ ಮನಸ್ಸಿಡು, ಮನೆಯಲ್ಲಿಯೂ ಮನಸ್ಸಿಡು, ಸಂಸಾರದಲ್ಲಿಯೂ ಮನಸ್ಸಿಡು ಅಲ್ಲ. ಮೈಯೇವ ಮನಃ ಎಷ್ಟು ಸಹ ಮನ್ಮನಃ. ಯಾ ನಿನ್ನ ಪೂರ್ತಿ ನಿನ್ನ ಮನಸ್ಸು ನನ್ನಲ್ಲಿ ಅರ್ಪಿತವಾಗಲಿ. ನಿನ್ನ ಮನಸ್ಸಿನ ಚಿಂತನೆ ಎಲ್ಲವೂ ಕೂಡ ಅನನ್ಯಾಶ್ಚಿಂತೆಯಂತೋ ಮಾಂ ಹಿಂದೆ ಹೇಳಿದ ಅದನ್ನೇ ಹೇಳುತ್ತೆ. ಅನನ್ಯಾಶ್ಚಿಂತೆಯಂತೋ ಮಾಂ ಬೇ ಜನ ಪರಿಪಾಸತೆ. ನಿನ್ನ ಎಲ್ಲ ಚಿಂತನೆ ಅನನ್ಯವಾಗಿ ನನ್ನ ಮಾತ್ರ ಕುರಿತಾಗಿರಲಿ, ಬೇರೆ ಯಾವುದರ ಚಿಂತೆಯನ್ನು ಯಾವ ಮಾಡಬೇಡ. ಅಂದರೆ ಯಾಕೆ ಗೊತ್ತಾ? ಒಂದು ವಿಷಯ ಸುಲಭ ಉಂಟು ವಿಷಯ. ಸಾವಿರ ವಿಷಯವನ್ನು ಚಿಂತೆ ಮಾಡೋದಕ್ಕಿಂತ ನೀನು ಒಂದು ವಿಷಯವನ್ನು ಚಿಂತನೆ ಮಾಡಿದರೆ ನಿನ್ನ ಸಾವಿರ ವಿಷಯವನ್ನು ನಾನು ಚಿಂತನೆ ಮಾಡ್ತೇನೆ. ನೀನು ನನ್ನನ್ನು ಚಿಂತನೆ ಮಾಡಿದರೆ ಉಳಿದ ಎಲ್ಲ ಚಿಂತೆಗಳನ್ನು ನಾನು ಹೊತ್ತುಕೋತೇನಲ್ಲ. ಕೇಶಾಂ ನಿತ್ಯಾಧಿಷ್ಠಾನಂ ಯೋಗಕ್ಷೇಮಂ ಭಾಮ್ಯ. ನಿಮಗೆ ಸುಲಭ ಆಯ್ತಲ್ಲ, ನೀವು ನನ್ನನ್ನು ಚಿಂತಿಸಿ ನಿಮ್ಮ ಎಲ್ಲ ಚಿಂತೆಗಳನ್ನು ನಾನು ಹೊತ್ತುಕೋತೇನೆ, ಆವಾಗ ಸಮಸ್ಯೆ ಇಲ್ಲ. ಅದೇ ದೇವರನ್ನು ನಂಬಲಿಕ್ಕಾಗತ್ತಾ, ನಮ್ಮ ಜಾಗತೆ ನಾವು ಮಾಡಬೇಕು ಅಂತ ಕೂತ್ರೆ ನಿನ್ನ ತಲೆಬಿಸಿ ಮಾತ್ರ ನಾನು ದೂರ ಕೊಡ್ತೇನೆ, ನಾಡ್ಕೊ. ಅದು ಕೃಷ್ಣ ಕೊಡದ ಎಚ್ಚರ. ಮನ್ಮನಾಭವ, ನಿನ್ನ ಮನಸ್ಸಿನಲ್ಲಿ ನನ್ನನ್ನು ಗಟ್ಟಿಯಾಗಿ ಇಟ್ಕೋ. ಭಗವಂತನ ಮನಸ್ಸಿಡೋದು ಅಂದರೆ ಭಗವಂತನಲ್ಲಿ ಸರ್ವದಾ ಮನಸ್ಸನ್ನಿಡುವುದು. ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಭಗವಂತ ಸರ್ವೋತ್ತಮ
ಸರ್ವಾಧಿಕ ಅನ್ನುವ ದೃಷ್ಟಿಯಿಂದ ಭಗವಂತನನ್ನ ನೆನೆಯುವುದೇ ಮನಸ್ಸಿಡುವುದಂತ. ನೀನು ಯಾವ ವಸ್ತು ನಿನಗೆ ಇನ್ನೊಂದು ವಸ್ತು ಇದು ನನಗಿಂತ ದೊಡ್ಡದು ನನಗಿಂತ ಶ್ರೇಷ್ಠವಾದದ್ದು ನಿನ್ನ ಮನಸ್ಸನ್ನು ಸುಡಿಬಾರದು. ಅದು ಒಂದೇ ಸರ್ವೋತ್ತಮ ತತ್ವ ಅಂತ ತಿಳಿದು ಮಾಡು. ಮನ್ಮನಾಭವ ನನ್ನಲ್ಲೇ ಮನಸ್ಸಿಡು, ಬರೇ ಮನಸ್ಸಿಟ್ಟರೆ ಸಾಲದು. ಯಾಕೆ ಗೊತ್ತುಂಟ, ಕಂಸ ಅದೇ ಕೆಲಸ ಮಾಡಿದ್ದ. ಅವನಿಗೆ ಎದ್ರೆ ಕೂತರೆ ಕೃಷ್ಣನದೇ ಧ್ಯಾನ, ಕನಸು ಬೀಳುದು ಕೃಷ್ಣನದೇ. ಆದರೆ ಪ್ರೀತಿ ಇರಲಿಲ್ಲ, ದ್ವೇಷದಿಂದ. ಯಾವಾಗಲೂ ಪ್ರೀತಿಯಿಂದ ನೆನಪಿಸುವುದಕ್ಕಿಂತಲೂ ದ್ವೇಷದಿಂದ ನೆನಪಿರುವುದು ಹೆಚ್ಚು. ನಾವು ಪ್ರೀತಿಸಿದ ವಸ್ತುವನ್ನು ಮರೆತು ಬಿಡ್ತೇವೆ, ಒಮ್ಮೊಮ್ಮೆ ಮರೆತು ಹೋಗುತ್ತೆ. ಆದ್ರೆ ನಾವು ದ್ವೇಷಿಸಿದ ವಸ್ತು ಉಂಟಲ್ಲ, ಅವನು ಹೀಗೆ ಮಾಡಿಬಿಟ್ಟ ಶತ್ರು ಮರೆಯಲ್ಲ ಅಂತ ಹೋಗೋದೇ, ಶತ್ರು ಮರೆಯಲ್ಲ ಅಂತ. ದ್ವೇಷಿದ ವಸ್ತುವನ್ನು ನಾವು ಮರೆಯೋದು ಕಷ್ಟ. ಹಾಗಾಗಿ ದೇವರನ್ನು ದ್ವೇಷಿಸಿದರೆ ಕಂಪ್ಲೀಟ್ ನೆನಪಿಟ್ಕೊಳ್ಳಿಕ್ಕೆ ಆಗುತ್ತೆ, ಮರೀಲಿಕ್ಕೆ ಆಗಲ್ಲ, ಅಲ್ಲಿ ಉಪಯೋಗ ಇಲ್ಲ. ಅದನ್ನ ಮನ್ಮನಾಭವ ಹೇಗೆ ಮನಸ್ಸಿಡಬೇಕು ಅಂದರೆ ಮನ್ ಭಕ್ತ, ನನ್ನಲ್ಲಿ ಭಕ್ತಿ, ಭಗವಂತನ ಮಹಾತ್ಮ್ಯ ಜ್ಞಾನ, ಅದರಿಂದ ಪ್ರೀತಿ. ಭಕ್ತಿ ಅಂದರೆ ಬರೀ ಪ್ರೀತಿ, ದ್ವೇಷ ಅನ್ನೋದು ಭಕ್ತಿ ಆಗೋದು. ಅಂದ್ರೆ ದ್ವೇಷಾದ ಚೈತ್ಯಾದ ಶಿಶುಪಾಲನು ನಿರಂತರ ಭಗವಂತನನ್ನು ಚಿಂತಿಸ್ತಾ ಇದ್ದ, ಕಂಸನೂ ಚಿಂತಿಸ್ತಾ ಇದ್ದ. ಆದರೆ ಅವರ ಚಿಂತನೆ ಹಿಂದೆ ಇದ್ದದ್ದು ದ್ವೇಷ ಹೊರತು ಪ್ರೀತಿ ಅಲ್ಲ. ಅದರಿಂದ ಬರೀ ಮನಸ್ಸು ನನ್ನಲ್ಲಿಟ್ಟರೆ ಸಾಲದು, ಆ ಮನಸ್ಸಲ್ಲಿ ಪ್ರೀತಿ ತುಂಬಬೇಕು. ಪ್ರೀತಿಯಿಂದ ನನ್ನನ್ನು ಚಿಂತಿಸು. ಭಕ್ತಿ ಅಂತಂದರೆ ಶುದ್ಧವಾದ ಪ್ರೀತಿ. ಪ್ರೀತಿಗೆ ಮೂರು ಮುಖಗಳು ನಾನು ಅನೇಕ ಬಾರಿ ಹೇಳ್ತೇನೆ. ನಮ್ಮಿಂದ ಎತ್ತರದವರನ್ನು ಪ್ರೀತಿಸುವುದು, ನಮ್ಮಿಂದ ಚಿಕ್ಕವರನ್ನು ಪ್ರೀತಿಸುವುದು, ಸಮಾನ ಸ್ಕಂಧರನ್ನು ಪ್ರೀತಿಸುವುದು. ಪ್ರೀತಿ ಮೂರು ಥರ ಅಲ್ವಾ. ನಮ್ಮ ಸಮಾನ ಸ್ಕಂಧರನ್ನು ಪ್ರೀತಿಸುವುದಕ್ಕೆ ಸ್ನೇಹ ಅಂತ ಹೇಳ್ತೇವೆ ನಾವು. ನಮ್ಮಿಂದ ಚಿಕ್ಕವರನ್ನು ಪ್ರೀತಿಸುವುದಕ್ಕೆ ವಾತ್ಸಲ್ಯ ಅಂತೇವೆ. ಮಕ್ಕಳ ಮೇಲೆ ತಂದೆ ತಾಯಿಗೆ ಪ್ರೀತಿ ಅನ್ನೋದನ್ನು ವಾತ್ಸಲ್ಯ ಅಂತ ಹೇಳ್ತಾರೆ. ನಮ್ಮಿಂದ ದೊಡ್ಡವರನ್ನು ಪ್ರೀತಿಸುವುದಕ್ಕೆ ಭಕ್ತಿ ಅಂತ. ತಂದೆ ತಾಯಿಗಳಲ್ಲಿ ಮಕ್ಕಳಿಗೆ ಭಕ್ತಿ, ಮಕ್ಕಳಲ್ಲಿ ತಂದೆ ತಾಯಿಗೆ ವಾತ್ಸಲ್ಯ, ಸ್ನೇಹಿತರಿಗೆ ಸ್ನೇಹ, ಪರಸ್ಪರ ಸಮಾನ ಸ್ಕಂಧರ ಪ್ರೀತಿ ಸ್ನೇಹ. ನಮಗಿಂತ ದೊಡ್ಡವರಲ್ಲಿ ನಾವು ಮಾಡುವ ಪ್ರೀತಿ ಭಕ್ತಿ ಆಗುತ್ತೆ. ಹಾಗಾಗಿ ಭಕ್ತಿ ಅಂತಂದರೆ ಭಗವಂತನ ಪ್ರೀತಿ, ಆದರೆ ಮಹಾತ್ಮ್ಯ ಜ್ಞಾನ ಬರುತ್ತೆ. ದೊಡ್ಡವ ಅಂತ ತಿಳಿದು ಪ್ರೀತಿಸಿದರೆ ಅದು ಭಕ್ತಿ ಆಗತ್ತೆ. ಕೃಷ್ಣನು ನಮ್ಮ ಹಾಗೆ ಒಬ್ಬ ಮನುಷ್ಯ ಅಂದರೆ ಸ್ವಲ್ಪ ತುಂಬ ಕಾರುಮಾರ ಮಾಡಿದವ ಅಂತ ತಿಳ್ಕೊಂಡ್ರೆ ಅದು ಭಕ್ತಿ ಆಗೋದಿಲ್ಲ. ಅಲ್ಲಿ ಒಂಥರ ನಮ್ಮ ಹಾಗೆ ಒಬ್ಬ ಮನುಷ್ಯ ಅದಲ್ಲ, ನಮಗಿಂತ ದೊಡ್ಡ ವಸ್ತು ಅನ್ನುವ ಎಚ್ಚರದಿಂದ ಮಾಡತಕ್ಕಂಥ ಪ್ರೀತಿಗೆ ಭಕ್ತಿ. ಹಾಗಾಗಿ ಮದ್ಭಕ್ತ, ನನ್ನನ್ನು ಸದಾ ನೆನಪಿಸಿಕೋ. ಆ ನೆನಪು ಏನಾಗಿರಬೇಕು ಅಂತಂದರೆ ಅದು ಭಕ್ತಿ ರೂಪವಾಗಿರಬೇಕು. ಪ್ರೀತಿಯಿಂದ ನೀನು ಭಗವಂತನನ್ನು ಪ್ರೀತಿಸು. ಸಾಮಾನ್ಯವಾಗಿ ನಮ್ಮಲ್ಲಿ ಇದನ್ನು ಹೇಳಿಕೊಡೋದಿಲ್ಲ ನೋಡಿ, ದೇವರನ್ನು ಮಕ್ಕಳಿಗೆ ಹೇಳುವಾಗ ದೇವರನ್ನು ಪ್ರೀತಿಸು ಅಂತ ಹೇಳಿಕೊಡೋದಿಲ್ಲ. ಭಾಳ ದೊಡ್ಡ ದುರಂತ ಇದೆ. ಹಿಂದೆಲ್ಲ ಈಗಿಲ್ಲ, ಟೆಕ್ಸ್ಟ್ ಬುಕ್ ದೇವರ ಭಯವೇ ಜ್ಞಾನ. ದೇವರನ್ನು ಏನೋ ಒಂದು ದೇವದ ಹಾಗೆ ಭಯಾನಕ ವಸ್ತು, ದೇವರ ಪರಿಚಯ ಮಾಡೋದೇ ಅದೊಂದು ಭಯಾನಕ ವಸ್ತು ಅಂತ ನೋಡಿ. ಹಾಗಲ್ಲ, ಅದನ್ನು ತಾಯಿ ಹಾಗೆ, ತಾಯಿ ಎಷ್ಟು ಪ್ರಿಯವೋ ಅಷ್ಟು ಪ್ರಿಯ ಆಗಬೇಕು. ದೇವರನ್ನು ಪ್ರೀತಿಸು. ದೇವರು ಹೆದರಬೇಕಾದ ದೆವ್ವ ಅಲ್ಲ. ಅದನ್ನು ನಾನು ಯಾವಾಗಲೂ ಹೇಳೋದು, ದೇವರನ್ನು ಹೆದರ್ತಾರೆ ಕೆಲವರು. ದೇವರು ಅಂದರೆ ಅವರಿಗೆ ಹಿರಣ್ಯಕಶಿಪು ಒಳ ಕೂತಿದ್ದ, ಅದನ್ನು ಭಯ. ದೇವರನ್ನು ಪ್ರೀತಿ ಮಾಡ್ತಾರಲ್ಲ ಅವರೊಳಗೆ ಪ್ರಹ್ಲಾದ ಇರ್ತಾರೆ. ಈಗ ನಾವು ಪ್ರಹ್ಲಾದ ಆಗಬೇಕು, ಹಿರಣ್ಯಕಶಿಪು ಆಗಬೇಕು ಅನ್ನೋದು ಪ್ರಶ್ನೆ. ಹೆಚ್ಚಿನವರಿಗೆ ದೇವರು ಅಂದರೆ ಹೆದರಿಕೆ, ಅವರು ಹೆದರುದು. ಯಾಕೆಂದರೆ ಒಳಗೆ ಕೂತಿರೋ ಒಂದು ಹಿರಣ್ಯಕಶಿಪು. ಅದು ಏನಾಗುತ್ತೆ ಅಂದರೆ, ಈ ಕೆಲವು ಕಡೆ ವಿಗ್ರಹ, ನರಸಿಂಹನ ವಿಗ್ರಹ ಉಂಟಲ್ಲ, ನರಸಿಂಹನ ಪೂಜೆ ಮಾಡುವಾಗ ಬಹಳ ಎಚ್ಚರಬೇಕು. ನರಸಿಂಹನ ವಿಗ್ರಹದಲ್ಲಿ ಏನಿದೆ ಗೊತ್ತುಂಟ, ಹೀಗೆ ಕೂತಿರ್ತಾನೆ ನರಸಿಂಹ, ಅವನ ತೊಡೆ ಮೇಲೆ ಹಿರಣ್ಯಕಶಿಪು ಇರ್ತಾನೆ. ಆ ಇವರು ಅಭಿಷೇಕ ಮಾಡುವಾಗ ನರಸಿಂಹನಿಗೆ ಅಭಿಷೇಕ ಆಗುತ್ತೆ, ಹಿರಣ್ಯಕಶಿಪು ಅಭಿಷೇಕ. ಅವನು ಯಾರು ತಗೋತಾರೆ ಅದು ಮುಖ್ಯ. ನಾವು ಎಷ್ಟು ನಾವು ಅಭಿಷೇಕ ಮಾಡಿದ್ರೆ ನರಸಿಂಹ ತಗೊಳ್ಳಿ, ಹಿರಣ್ಯಕಶಿಪು ತಗೋತಾರೆ, ಇಬ್ಬರಿಗೂ ಅಭಿಷೇಕ ಹೋಗುತ್ತೆ. ಅದು ಅನುಸಂಧಾನ ಮುಖ್ಯ. ಆದ್ದರಿಂದ ಎಷ್ಟೋ ಸರ್ತಿ ಹಿರಣ್ಯಕಶಿಪಿಗೆ ಅಭಿಷೇಕ ಮಾಡಿಬಿಡ್ತೇವೆ ನಾವು, ಅವನು ನಮ್ಮೊಳಗೊಂದು ಕೂತ್ ಬಿಡ್ತಾರೆ. ನರಸಿಂಹ ಅಂದರೆ ಹಿಂದಿಕ್ಕೆ ಅದು ಬೇಡಪ್ಪ, ಹೊರಗಡೆ ಬೇಡ. ಇದು ನಮ್ಮಲ್ಲಿ ಇರತಕ್ಕಂಥ ಸಮಸ್ಯೆ. ಅದರಿಂದ ನರಸಿಂಹನಿಗೆ ಅಭಿಷೇಕ ಮಾಡುವಾಗ ಅವನ ಪದತಳದಲ್ಲಿ, ಇದು ದುರ್ಗೆಗೆ ಅಭಿಷೇಕ ಮಾಡುವಾಗ ಕೆಳಗಿಂದ ಅವನು ಮಹಿಷಾಸುರ ಇರ್ತಾನೆ, ನಮ್ಮ ಮಹಿಷಾಸುರನೇ ಒಳಗೊಂದು ಕೂತ್ ಬಿಡ್ತಾನೆ. ಇದು ಸಮಸ್ಯೆ ಆಗು. ಆ ಯಾವ ಕೂತು ಕ್ರಿಯೆ ಎನ್ನುವುದು ಮುಖ್ಯ ಅಲ್ಲ, ಕ್ರಿಯೆಯ ಹಿಂದೆ ಇರುವ ಅನುಸಂಧಾನ ಮುಖ್ಯ. ಇದು ಆಚಾರ್ಯರು ಯಾವಾಗಲೂ ಹೇಳ್ತಾರೆ, ಅನುಸಂಧಾನ ಅನ್ನೋದು ಮುಖ್ಯ. ಆಕ್ಷನ್ ಈಸ್ ನಾಟ್ ಧರ್ಮ, ಮತ್ತೆ ದ ಕಾನ್ಸೆಪ್ಟ್ ಬಿಹೈಂಡ್ ಇಟ್ ಈಸ್ ಧರ್ಮ. ಕ್ರಿಯೆ, ಯಾವ ಕ್ರಿಯೆ ಧರ್ಮವೂ ಆಗ್ಬೋದು ಅಧರ್ಮವೂ ಆಗ್ಬೋದು. ಮಿಯರ್ ಆಕ್ಷನ್ ಈಸ್ ನೈದರ್ ಧರ್ಮ ನಾರ್ ಅಧರ್ಮ, ಇಟ್ ಕ್ಯಾನ್ ಬಿ ಎನಿಥಿಂಗ್. ನಮ್ಮ ಭಾವನೆಯಿಂದ ಅದು ಧರ್ಮವಾಗ್ಬೋದು ಅಧರ್ಮವಾಗ್ಬೋದು. ಒಬ್ಬ ಮನುಷ್ಯನೀಗ ಮಗುವಿಗೆ ತಂದೆ ತಾಯಿ ಸಿಟ್ಟು ಬಂದಾಗ ಒಂದೆರಡು ಪೆಟ್ಟು ಕೊಡ್ಬೋದು, ಅದು ಅಧರ್ಮ ಅಲ್ಲ, ಧರ್ಮ.
ಯಾಕೆಂದರೆ ಪೆಟ್ಟು ಕೊಟ್ಟದ್ದು ಸೊಂಟ ಮುರಿಬೇಕು ಅಂತಲ್ಲ, ಒಳ್ಳೆ ಬುದ್ಧಿ ಬರಬೇಕು ಅಂತ. ಅದರ ಹಿಂದೆ ಇರುವ ಇಂಟೆನ್ಷನ್ ಈಸ್ ಗುಡ್. ರಸ್ತೆಯಲ್ಲಿ ಹೋಗುವವನು ಯಾರೋ ಹೊಡಿತಾನೆ, ಅವನು ಅರೆಸ್ಟ್ ಮಾಡ್ತಾರೆ, ಯಾಕೆಂದರೆ ಅವನು ಸೊಂಟ ಮುರಿಬೇಕು ಅಂತ ಹೊಡೆದು, ಪ್ರೀತಿಯಿಂದ ಹೊಡೆದಂತಲ್ಲ. ಹಾಗಾಗಿ ಹೊಡೆಯೋ ಕ್ರಿಯೆ ಧರ್ಮವೋ ಅಧರ್ಮವೋ, ಕ್ಯಾನ್ ಬಿ ಬೋತ್. ಒಳ್ಳೆ ದೃಷ್ಟಿಯಿಂದ ಹೊಡೆದರೆ ಧರ್ಮ, ದುರುದ್ದೇಶದಿಂದ ಹೊಡೆದರೆ ಧರ್ಮ, ಯಾವುದು ಅಷ್ಟೇ ಅಲ್ವಾ. ಈಗ ಬಹಳ ಸರ್ತಿ ನಾನು ಹೇಳಿರೋದು ಶಿಷ್ಟ ಅಂತ, ಹಿಂಗೆ ಹೊಟ್ಟೆಗೆ ಚೂರಿ ಹಾಕೋದು ಧರ್ಮವೋ ಧರ್ಮವೋ ಅಂತ ಹೇಳಿದ್ರೆ ಸಮಯ ಅಯ್ಯೋ ಧರ್ಮ ಅಂತ ಹೇಳ್ತಾರಲ್ಲ, ನಾನು ಅಲ್ಲ. ಯಾಕೆ ಅಂತ ಹೇಳ್ರಿ, ಡಾಕ್ಟ್ರು ಚೂರಿ ಹಾಕ್ತಾರೆ ಅದು ಎಷ್ಟು ಬಿಲ್ಲಾಯ್ತು ಡಾಕ್ಟ್ರ್, ಧರ್ಮ ನೀವು ಚೂರಿ ಹಾಕಿದ್ದೀರಿ ನಿಮ್ಮಲ್ಲಿ ಕೇಸ್ ಹಾಕ್ತೇವೆ ಅಂತ ಹೇಳ್ತೇವಾ. ಎಷ್ಟು ಬಿಲ್ಲಾಯ್ತು ಡಾಕ್ಟ್ರ್, 200,000 ರೂಪಾಯಿ ಆದರೂ 200,000 ರೂಪಾಯಿ ಆದರೂ ಪರವಾಗಿಲ್ಲಪ್ಪ, ಪೇಷಂಟನ್ನು ಗುಣ ಮಾಡಿದರು ಅಂದರೆ ಅವರು ಚೂರಿ ಹಾಕಿದ್ದು ಸಾಯಿಸ್ಲಿಕ್ಕೆಲ್ಲ ಬದುಕಿಸ್ಲಿಕ್ಕೆ. ಹಾಗಾದ್ರೆ ಚೂರಿ ಹಾಕುವುದು ಅನ್ನೋದೇ ಒಂದು ಧರ್ಮವಲ್ಲ ಧರ್ಮವಲ್ಲ ಯಾಕೆ ಅನ್ನೋದು ಮುಖ್ಯ. ಅವನು ಬದುಕಿಸಲಿಕ್ಕೆ ಚೂರಿ ಹಾಕಿದರೆ ಅದು ಧರ್ಮ ಆಗುತ್ತೆ, ಅವನು ಸಾಯಿಸ್ಲಿಕ್ಕೆ ಚೂರಿ ಧರ್ಮ ಆಗುತ್ತೆ ಇಷ್ಟೇ. ಇದು ನಮಗೆ ಈ ಎಚ್ಚರ, ಅದು ಕಾನ್ಸೆಪ್ಟ್ ಧರ್ಮ ಕ್ರಿಯೆ ಅಲ್ಲ. ನಮ್ಮಲ್ಲಿ ಈಗ ಏನಾಗಿದೆ ಗೊತ್ತುಂಟ, ಯಾರಿಗೂ ಏನು ಕಾನ್ಸೆಪ್ಟ್ ಇಲ್ಲ. ಹೊರಗಿನ ಆಚರಣೆಯಲ್ಲಿ ಹಾರುವುದು ಕುಣಿಯುವುದೇ ಧರ್ಮ ಆಗಿಬಿಟ್ಟಿದೆ, ಅದರ ಒಳಗಿನ ಭಾವ ಅಲ್ಲ. ಇದೇ ಸಮಸ್ಯೆ ಆಗಿರೋದು. ನಾವು ನಮ್ಮದು ಧರ್ಮ ಅನ್ನೋದು ಅಂದರೆ ಧರ್ಮ ಧ್ವಜರು ನಾವು ಎಕ್ಸಿಬಿಷನ್, ಅದನ್ನು ನಾವು ಧಾರ್ಮಿಕತೆಯನ್ನು ಪ್ರದರ್ಶನ ಮಾಡುವುದೇ ಧರ್ಮವಾಗಿ ಕೂತಿದೆ ಹೊರತು ಅದರ ಹಿಂದೆ ಮಾನಸಿಕವಾದಂಥ ಇನ್ವಾಲ್ವ್ಮೆಂಟ್ ಇಲ್ಲ ಧರ್ಮಾಚರಣೆಯಲ್ಲಿ. ಧರ್ಮಧ್ವಜರು ಅಂತ ಭಾಗವತದಲ್ಲಿ ಇಂಥವ್ರನ್ನ ಹೇಳೋದು. ಹಾಗಾಗಿ ಆ ಅನುಸಂಧಾನ ಬಹಳ ಮುಖ್ಯ. ಅದಕ್ಕೆ ಅವನು ಮನಸ್ಸು ಮದ್ಭಕ್ತ, ಭಕ್ತಿ ಅಂದರೆ ಅದು ಪ್ರೀತಿ ಎಂದಿರಬೇಕು. ಪ್ರೀತಿ ಇದ್ದಾಗ ಅದು ಧರ್ಮ ಆಗತ್ತೆ, ದ್ವೇಷ ಇದ್ದಾಗ ಅದೇ ಅಧರ್ಮ ಆಗತ್ತೆ. ಭಗವಂತರ ನಿರಂತರ ಚಿಂತನೆ ಇದೆ ಆದರೆ ಪ್ರೀತಿ ಇಲ್ಲ, ಅದು ಅಧರ್ಮ ಆಗಿಬಿಟ್ಟಿತ್ತು. ಅದನ್ನ ಮನ್ಮನಾಭವ ಮದ್ಭಕ್ತ, ನನ್ನಲ್ಲಿಯೇ ಭಕ್ತಿಯನ್ನಿಡು, ನನ್ನನ್ನೇ ಪ್ರೀತಿಸು ಅನನ್ಯವಾಗಿ, ಅನನ್ಯಾಶ್ಚಿಂತೆ ಅಂತ ಮಾಡಿ. ಏಕ ಭಕ್ತಿ ಹೀ ವಿಶಿಷ್ಯತೆ, ಭಕ್ತಿಯಾತು ಅನನ್ಯ, ಇದೆಲ್ಲ ಹಿಂದೆ ಹೇಳಿದ್ದನ್ನೇ ಉಪಸಂಹಾರ ಮಾಡಿದ್ರು. ಭಕ್ತಿಯಾತು ಅನನ್ಯ ಶಕ್ಯ, ಅದನ್ನೇ ಏಕ ಭಕ್ತಿ ಮೈಯೇವ ಭಕ್ತ ಮದ್ಭಕ್ತ. ಆಮೇಲೆ ನಾವು ಮಾಡತಕ್ಕಂಥ ಎಲ್ಲ ಆರಾಧನೆಗಳು ಮದ್ಯಾಜಿ, ಯಾಜಿ ಅಂದರೆ ಯಜನ ಅಂದರೆ ಯಜ ದೇವ ಪೂಜಾಯಾಮ್, ಅದು ಅಗ್ನಿಮುಖದಲ್ಲಿ ಇರಬಹುದು, ಪ್ರತಿಮೆಯಲ್ಲಿ ಇರಬಹುದು, ಯಾವುದಲ್ಲೇ ಇರಬಹುದು. ಪೂಜೆ ನಾವು ಮಾಡತಕ್ಕಂಥ ಎಲ್ಲ ಪೂಜೆಗಳು ಕೂಡ ನನ್ನ ಪೂಜೆ ಆಗಲಿ ಎಂದ ಕೃಷ್ಣ. ಅಂದರೆ ಇದು ಇದು ಬಹಳ ಸ್ಪಷ್ಟವಾಗಿ ಅಂತರ್ಯಾಮಿ ವಿವಕ್ಷೆಯಿಂದ ಪೂಜೆ ಮಾಡು, ನೀನು ಯಾರನ್ನೇ ಪೂಜೆ ಮಾಡು ಆದರೆ ಅಂತರ್ಯಾಮಿ ಆಗಿರತಕ್ಕಂಥ ಪರಮಾತ್ಮನಿಗೆ ಸಲ್ಲುತ್ತೆ ಎಂದು ಈ ಎಚ್ಚರದಿಂದ ಮಾಡು. ಬಹಳ ಅತ್ಯಂತ ಸೂಕ್ಷ್ಮವಾದ ಒಂದು ಭಾಗವತ ಧರ್ಮವನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ನೀವು ಮಾಡತಕ್ಕ ಎಲ್ಲ ಯಾಗ ಅಂದರೆ ಆರಾಧನೆ ಪೂಜೆ, ಅದು ಒಬ್ಬ ವ್ಯಕ್ತಿಗೆ ಅನ್ನದಾನ ಮಾಡುವಂಥದ್ದು. ಒಂದು ಒಬ್ಬನನ್ನು ಕರೆದು ಅವನಿಗೆ ಏನೋ ಪಾದ ಪೂಜೆ ಮಾಡಿ ಅನ್ನದಾನ ಊಟಕ್ಕೆ ಹಾಕಿ ಅವನಿಗೆ ನಮಸ್ಕಾರ ಮಾಡಿ ಕಳಿಸ್ತೇವೆ ಅಂತ ಇಟ್ಕೊಳ್ಳಿ. ಅಷ್ಟೋತ್ತರ ಮಾಡ್ತಾರೆ, ಚತುರ್ವಿಂಶತಿ ಮೂರ್ತಿ ಅಂತ ಆವಾಹನೆ ಮಾಡಿ. ಆಗ ನೀವು ಪೂಜೆ ಮಾಡೋದು ಆ ಬ್ರಾಹ್ಮಣನಿಗಲ್ಲ, ಅವನಿಗೆ ಕೇಶವಂ ಅಥವಾ ಆವಾಹಯಾಮಿ, ನಾರಾಯಣಂ ಆವಾಹಯಾಮಿ, ಎಲ್ಲ 24 ಮೂರ್ತಿಗಳು 108 ಮೂರ್ತಿಗಳು ಭಗವಂತನನ್ನು ಅಲ್ಲಿ ಆವಾಹನೆ ಮಾಡಿ ಆ ವ್ಯಕ್ತಿಯೊಳಗಿರ್ತಕ್ಕ ಆ ಭಗವತ್ ಸ್ವರೂಪಕ್ಕೆ ಪೂಜೆ ಅದು. ಹೊರತು ಇವತ್ತು 108 ಜನ ಬ್ರಾಹ್ಮಣರಿಗೆ ಪೂಜೆ ಮಾಡಿಬಿಟ್ಟೆ, ದಂಡ ಏನು ಯಾವ ಬ್ರಾಹ್ಮಣನಿಗೂ ಪೂಜೆ ಸಲ್ಲುವುದಲ್ಲ ಅದು, ಅದರ ಒಳಗಿರತಕ್ಕಂಥ ದೇವತಾ ಸ್ವರೂಪಕ್ಕೆ ಪೂಜೆ. ಹೀಗೆ ಎಲ್ಲ ಕಡೆ ಆಗಿ ಈಗ ನಾವು ದೇವರಿಗೆ ಪೂಜೆ ಅಂತ ಹೇಳ್ತೇವಲ್ಲ, ನಾವು ಪೂಜೆ ಮಾಡೋದು ಯಾವುದಕ್ಕೆ, ಪ್ರತಿಮೆಗೆ. ಪ್ರತಿಮೆ ಪೂಜಾರಿ ಪೂಜೆ ಅಲ್ಲ ಅದು, ಪ್ರತಿಮೆಯ ಒಳಗಿರ್ತಕ್ಕ ದೇವರಿಗೆ. ಹಾಗೆ ಇನ್ನೊಂದು ಪ್ರತಿಮೆ, ನಾವು ಯಾರನ್ನು ಮನೆಯಲ್ಲಿ ಕರೆದು ಅತಿಥಿಯಾಗಿ ಕರೆದಿದ್ದೇವಲ್ಲ, ಅತಿಥಿ ಅತಿಥಿ ದೇವೋ ಭವ, ಅವನಲ್ಲಿ ದೇವರನ್ನು ಕಾಣುವನು, ಅವನೇ ದೇವರಲ್ಲ, ಅವನಲ್ಲಿ ದೇವರನ್ನು ಆವಾಹನೆ ಮಾಡಿ. ಹೀಗೆ ಪ್ರತಿಯೊಂದು ನೀನು ಏನೇ ಮಾಡು, ಒಬ್ಬ ವ್ಯಕ್ತಿಯಲ್ಲಿ ಆರಾಧನೆ ಮಾಡು, ಒಂದು ಪ್ರತಿಮೆಯಲ್ಲಿ ಮಾಡು, ಒಂದು ಅಗ್ನಿಯಲ್ಲಿ ಮಾಡು, ಅದರ ಒಳಗಿರತಕ್ಕಂಥ ಭಗವಂತನಿಗೆ ಸಲ್ಲುವಂಥ ಕೃಷ್ಣಾರ್ಪಣ ವಸ್ತು. ನಾವು ಕೊನೆಗೆ ಹೇಳುವುದಲ್ಲ, ಶುರುವಿಂದ ಕೊನೆಯ ತನಕವೂ ಅದು ಕೃಷ್ಣಾರ್ಪಣ ಭಾವದಿಂದ ಇರಬೇಕು. ಮದ್ಯಾಜಿ ಕಡೆಗೆ ಅಲ್ಲಿ ಅದಕ್ಕಿಂತ ಮುಂದೆ ಹೋಗ್ತಾನೆ, ಮಾಂ ನಮಸ್ಕುರು, ನೀನು ಯಾರಿಗೆ ನಮಸ್ಕಾರ ಮಾಡಿದರು, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ನೀನು ಯಾರಿಗೆ ನಮಸ್ಕಾರ ಮಾಡಿದರು ಅದು ಒಳಗಿರತಕ್ಕಂಥ ನನಗೆ ಹೋಗಿ ಸೇರುತ್ತೆ. ಅದು ಎಷ್ಟು ವಿಚಿತ್ರ ಅಂತ ನೋಡಿ, ಕೆಲವೊಮ್ಮೆ ನಮ್ಮ ಆಚರಣೆಗಳಲ್ಲಿ ನೋಡಿ ನೀವು ಅದರ ಹಿಂದೆ ಇರತಕ್ಕ ಭಾವ ಏನು. ಯಾರಾದರೂ ಸತ್ತರೆ ಹೆಣಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೆ ಮನೆಯವರೆಲ್ಲ, ಆ ವ್ಯಕ್ತಿಯೇ ಇಲ್ಲ ಅಲ್ಲಿ, ಯಾರಿಗೆ ನಮಸ್ಕಾರ ಮಾಡೋದು. ಅವನು ಯಾರೋ ಸತ್ತಿರ್ತಾನೆ, ಅವನ ಮಗ ಬಂದು ನನ್ನ ಅಪ್ಪ ಅಂತ ಸುತ್ತು ಬರ್ತಾನೆ, ನನ್ನ ಅಪ್ಪ ಇಲ್ಲಲ್ಲ, ಅವ್ರು ಹೊತ್ತು ಅಪ್ಪ ಹೊರಟು ಹೋದ್ಮೇಲೆ ಹೇಳ್ತಾನೆ ಅಲ್ಲಿ ಹೊರಗೆ ಇಟ್ಟದ್ದು, ಮನೆಯಿಂದ ಅಂಗಳದಲ್ಲಿ ತಂದಿಟ್ಟಿದ್ದಾರೆ, ಅದು ಏನು ಅಪ್ಪನೂ ಇಲ್ಲ ಅಮ್ಮನೂ ಯಾರಿಲ್ಲ, ಅದು ಹೆಣ ಅದು, ಅದಕ್ಕೆ ಪ್ರದಕ್ಷಿಣೆ ಬರ್ತಾರೆ. ಯಾಕೆಂದರೆ ಅದು ಶವದ ಒಳಗೂ ತುಂಬಿದ್ದಾನೆ ಭಗವಂತ ಇದ್ದಾನೆ, ಅವನು ಸರ್ವಗತ.
ಅದನ್ನ ಒಂದು ಕಾಲದಲ್ಲಿ ನನ್ನ ಅಪ್ಪನನ್ನು ಎದುರೊಳಗೆ ಕೂಡಿಸಿಕೊಂಡು ಇದನ್ನು ರಕ್ಷಣೆ ಮಾಡಿದಂಥ ಭಗವಂತನಿಗೆ ನಮಸ್ಕಾರ ಅಂತ. ಹೀಗೆ ಈ ಎಲ್ಲೇ ನಮಸ್ಕಾರ ಮಾಡಿದರೆ ಅದರ ಹಿಂದೆ ಸರ್ವದೇವನ ದೇವತೆಗಳಿಗೆ ನಮಸ್ಕಾರ ಇರಲಿ, ಒಂದು ವ್ಯಕ್ತಿಗಿರಲಿ, ಒಂದು ಶವಕ್ಕಿರಲಿ, ನಾವೊಂದು ಕಲ್ಲಿಗೆ ನಮಸ್ಕಾರ ಮಾಡ್ತೇವೆ, ನಾಗನ ಕಲ್ಲು, ಅಶ್ವತ್ಥ ಮರಕ್ಕೆ ನಮಸ್ಕಾರ ಮಾಡ್ತೇವೆ, ಗೋವಿಗೆ ನಮಸ್ಕಾರ ಮಾಡ್ತೇವೆ. ಯಾಕೆ ಗೋವಿಗೆ ನಮಸ್ಕಾರ ಅಲ್ಲೇ ಅಲ್ಲ, ಗೋವಿನ ಒಳಗೆ ತುಂಬಿರತಕ್ಕಂಥ ಗೋಪಾಲಕೃಷ್ಣನಿಗೆ, ಅಶ್ವತ್ಥ ಮರದಲ್ಲಿ ತುಂಬಿರತಕ್ಕಂಥ ನಾರಾಯಣ ಅಶ್ವತ್ಥ ನಾರಾಯಣನಿಗೆ, ಹೀಗೆ ಈ ಪ್ರತೀಕದ ಒಳಗಿರತಕ್ಕ ಭಗವಂತನು. ಒಬ್ಬ ವ್ಯಕ್ತಿಗೆ ನಮಸ್ಕಾರ ಮಾಡಿದರೆ ಆ ವ್ಯಕ್ತಿಯ ಒಳಗಿರತಕ್ಕಂಥ ಭಗವಂತನಿಗೆ. ನಾವು ಯಾರಿಗೂ ಕೂಡ ಗೌರವದಿಂದ ನಮಸ್ಕಾರ ಮಾಡ್ಬೋದು, ಈ ಭಾವ ಇದ್ರೆ ಯಾರನ್ನು ಸಂಸಾರ ಮಾಡಬೇಕಾಗಿಲ್ಲ. ಏ ಅವನು ನನಗಿಂತ ಸಣ್ಣವ. ನಮಸ್ಕಾರ ಮಾಡುವಾಗ ಒಬ್ಬ ಸಣ್ಣವನಿಗೂ ಕೂಡ ಉದ್ದಕ್ಕೆ ನಮಸ್ಕಾರ ಮಾಡ್ತೇವೆ. ಅತಿಥಿಯಾಗಿ ಬಂದಾಗ ನಮ್ಗಿಂತ ಚಿಕ್ಕವನವನು ಉದ್ದಕ್ಕೆ ನಮಸ್ಕಾರ ಮಾಡ್ತೇವೆ. ಯಾಕೆಂದರೆ ಅತಿಥಿಯ ಒಳಗಿರತಕ್ಕ ಭಗವಂತನ ಪೂಜೆ. ಆ ಭಗವಂತನನ್ನು ಕಂಡಾಗ ಕೀಲು ಮೇಳು ನನಗಿಂತ ದೊಡ್ಡವಾದ ಈ ಸ್ಟೇಟಸ್ನ ಪ್ರಶ್ನೆಯೇ ಬರುವುದಿಲ್ಲ. ಸ್ಟೇಟಸ್ ಅಂದರೆ ಮತ್ತೆ ಈಗೋ, ಈಗೋವನ್ನು ಕಳ್ಕೊಂಡಾಗ ಎಲ್ಲರ ಮುಂದೆ ನಾವು ತಲೆಬಗ್ಗಿಸ್ಲಿಕ್ಕಾಗತ್ತೆ. ನನ್ನ ಒಬ್ಬರು ಅವಧೂತರ ಮುಂದೆ ನಾನು ಹೇಳಬೇಕು, ಅವರು ಇಡೀ ಜೀವನದಲ್ಲಿ ಅವ್ರದ್ದೇನು ಅಂದರೆ ಬಾಲ್ಯದಲ್ಲಿ ನಮ್ಮ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಅಂತ ಒಂದು ಕನಸು ಕೊಂಡರು. ಬ್ರಹ್ಮಚರ್ಯವನ್ನು ಪಾಲಿಸಬೇಕಾದ್ರೆ ಏನು ಮಾಡಬೇಕು, ಬ್ರಹ್ಮಚರ್ಯವನ್ನು ಪಾಲಿಸಬೇಕಾದ್ರೆ ಏನು ಮಾಡಬೇಕು, ಬಹಳ ಪುಸ್ತಕಗಳನ್ನೆಲ್ಲ ಓದಿದರು. ಶಿವಾನಂದರು ಬರೆದ ಬ್ರಹ್ಮಚರ್ಯವೇ ಜೀವನ ಅದು ಓದಿ ಏನೇನೋ ಪುಸ್ತಕಗಳನ್ನು ಓದಿದರು. ಅವರಿಗೆ ಬ್ರಹ್ಮಚರ್ಯದಲ್ಲಿ ತುಂಬ ಆಸಕ್ತಿ ಬಂತು. ಅದನ್ನು ಹೇಗೆ ಅನುಷ್ಠಾನ ಮಾಡುವುದು, ಆ ಮನಸ್ಸಿಗೆ ದಾರ್ಢ್ಯ ಬರಬೇಕಾದ, ಅದಕ್ಕೆ ಕಡೆಗೆ ಅವರು ಒಂದು ತೀರ್ಮಾನಕ್ಕೆ ಬಂದರು. ಬ್ರಹ್ಮಚರ್ಯ ಪಾಲಿಸಬೇಕಾಗಿದ್ದರೆ ಏನು ಅಂದರೆ ಪ್ರತಿಯೊಬ್ಬ ಹೆಣ್ಣನ್ನು ತಾಯಿಯಂತೆ ನೋಡಬೇಕು, ಆಗ ಮಾತ್ರ ಸಾಧ್ಯ ಆಗತ್ತೆ ಬ್ರಹ್ಮಚರ್ಯ. ಆಮೇಲೆ ಅವರು ಹೇಳ್ತಾರೆ, ಹೆಣ್ಣು ತಾಯಿಯೇ ಆಗಿದ್ದಾಳೆ, ಅವಳನ್ನು ತಾಯಿ ಅಂತ ನೋಡುವ ಕಣ್ಣು ಗಂಡಿಗೆ ಬರಬೇಕು, ಅದೇ ಬ್ರಹ್ಮಚರ್ಯ. ಹೆಣ್ಣು ತಾಯಿ ಅಂತ ಭಾವನೆ ಬಾರದೇ ಇದ್ದರೆ ನನ್ನ ಮಗಳಾಗ್ಬೋದು, ನನ್ನ ಹೆಂಡತಿ ಆಗ್ಬೋದು ಭಾವನೆ ಬಂದರೆ ಬ್ರಹ್ಮಚರ್ಯ ಹೋಯಿತು. ಅದರಿಂದ ಪ್ರತಿಯೊಂದು ಹೆಣ್ಣನ್ನು ತಾಯಿ ಅನ್ನೋ ದೃಷ್ಟಿಯಿಂದ ನೋಡುವುದಕ್ಕೆ ಕಲಿಯಬೇಕು. ಅದು ಎಲ್ಲಿಯೂ ಎಲ್ಲ ಕಡೆಯೂ ತಾಯಿಯನ್ನು, ಆ ಮಾತೃಶಕ್ತಿಯನ್ನು ನೋಡಬೇಕು. ಹಾಗೆ ಇವಂತ ಮನ್ನು ಅದು ಅವ್ರು ಏನು ಮಾಡ್ತಿದ್ರು ಗೊತ್ತಾ, ಇದು ನಾನು ಕಣ್ಣಾರ ನೋಡಿದ್ದು. ಒಂದು 3 ವರ್ಷದ ಮಗು ಹೆಣ್ಣು ಮಗು ಆಗಿದ್ದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು ತಾಯಿ, ಎಷ್ಟು ಸಣ್ಣ ಮಗು ಇರಲಿ. ಯಾಕೆಂದರೆ ಆ ಹೆಣ್ಣು ಮಗುವಿನಲ್ಲಿ ತಾಯಿಯನ್ನು ಕಾಣುವ ಅಭ್ಯಾಸ ಮಾಡದೇ ಇದ್ದರೆ 100ಕ್ಕೆ 100ರಷ್ಟು ಬ್ರಹ್ಮಚರ್ಯವನ್ನು ಪಾಲಿಸಲಿಕ್ಕಾಗುವುದಿಲ್ಲ. ಇದವರು ಮಾಡಿದ ಜೀವನಮಾನ ಇಡೀ ಪೂರ್ತಿ ಈ ರೀತಿ ಮಾಡಿದ್ದಾರೆ ಅವರು. ಹಾಗೆ ಏನು ಹೇಳ್ತಾರೆ, ನೀನು ಯಾವುದನ್ನೇ ನೋಡು ಅದರೊಳಗಿರುವ ನನ್ನನ್ನು ನೋಡು ನಮಸ್ಕಾರ, ಬೇರೆ ಯಾವುದಕ್ಕೂ ನಮಸ್ಕಾರ, ಎಲ್ಲ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಭಗವಂತನೇ ಹೋಗಿ ಸೇರಬೇಕು. ಮನ್ನಮಸ್ಕ್ರಿಯ, ಇದು ಒಬ್ಬ ಸಾಧಕನ ಜೀವನ, ಇದು ಜೀವನದ ಸಾರ, ಸಾರ ಸಂಗ್ರಹ, ಸಾಧನ ಸಾರ ಸಂಗ್ರಹ. ಹಿಂದೆ ಹೇಳಿದ್ದನ್ನೇ ಭೂಯ ಮತ್ತೊಮ್ಮೆ ಹೇಳ್ತೇನೆ, ಯಾಕೆಂದರೆ ಈ ಸಾರ ಇದು ಹೌದು. ಈ ಸಾರವನ್ನು ಹೇಳುವ ಮೂಲಕ ಎಲ್ಲದರ ಹಿಂದೆ ವಿಷ್ಣು ಪಾರಮ್ಯವನ್ನು ಹೇಳಿದಾಗ, ತತ್ವವನ್ನು ಹೇಳಿದಾಗಾಯಿತು, ಸಾಧನೆಯನ್ನು ಎರಡರ ಸಾರವನ್ನು ಹೇಳಿದಾಗ. ಮಾಮೇವ ಯೇಷ್ಯಸಿ ಸತ್ಯಂತೆ ಪ್ರತಿಜ್ಞಾನೆ, ಇದರ ಫಲ ಏನು ಅಂದರೆ ನೀನು ಎಲ್ಲ ಕಡೆಯೂ ನನ್ನನ್ನೇ ಕಂಡರೆ, ಎಲ್ಲ ಸಾಧನೆಯ ಹಿಂದೆ ನನ್ನ ಉಪಾಸನೆಯನ್ನೇ ಕಂಡರೆ ನನ್ನನ್ನೇ ಬಂದು ಸೇರ್ತೀಯ. ನನ್ನ ಹತ್ರ ಬರಬೇಕಾಗಿದ್ದರೆ ಏಕಾಗ್ರತೆ ಬೇಕು, ಏಕನಿಷ್ಠೆ, ಅನೇಕ ನಿಷ್ಠೆಯಿಂದ ಏಕವನ್ನು ಪಡೆಯಲಿಕ್ಕೆ ಆಗುವುದಿಲ್ಲ. ಇಷ್ಟು ಹೇಳಿ ನೋಡಿ ಹೇಳ್ದಾನೆ, ಸತ್ಯಂತೆ, ಇದು ಸತ್ಯ ಮಾರಾಯ, ಸುಳ್ಳಲ್ಲ ಹೇಳಬೇಕಾಗೆ, ಇದು ಸತ್ಯ ಅಂದರೆ ತಾತ್ಪರ್ಯ ಸತ್ಯಮೇ ತತ್. ಯಾಕೆಂದರೆ ತೇ ಪ್ರತಿಜ್ಞಾನೆ ನಿನ್ನಾಣೆ ಸತ್ಯ ಅಂತಾನೆ. ಇದೊಂದು ವಿಚಿತ್ರ, ನಿನ್ನಾಣೆ ಸತ್ಯ, ಇದು ಸುಳ್ಳಿಲ್ಲ, ಇದರಲ್ಲಿ ಅದು ನಿನ್ನಾಣೆ ಅಂತ ಹೇಳಿದೆ, ನನ್ನಾಣೆ ಅಂತ ಹೇಳಲಿಲ್ಲ ಅವನು ಕೃಷ್ಣ. ಅದಕ್ಕೂ ಒಂದು ಕಾರಣ ಇದೆ, ನಮ್ಮ ಗುರುಗಳು ವಿದ್ಯಾಮಂದಿರ ಹೇಳ್ತಿದ್ರೆ ಅವರು, ದೇವರು ಯಾವತ್ತೂ ನನ್ನಾಣೆ ಅಂತ ಹೇಳೋದಿಲ್ಲ. ಕೌಂತೆಯ ಪ್ರತಿ ಹಿಂದೆ ಅರ್ಜುನ ಪ್ರತಿಜ್ಞೆ ಮಾಡು, ನೀನು ಆಣೆ ಹಾಕಿ ಹೇಳು ಏನು ಅಂತ, ನಮೇ ಭಕ್ತ ದೇವರ ಭಕ್ತರು ನಾಶವಾಗುವುದಿಲ್ಲ ಎಂದೂ ಅವರು ಹಾನಿ ಹೊಂದ ಒಳಗಾಗುವುದಿಲ್ಲ ಅಂತ, ನೀನು ಆಣೆ ಮಾಡಿ ಹೇಳು ಅಂತ, ನಾನು ಮಾಡ್ತೇನೆ ಅಂತ ಹೇಳೋದಿಲ್ಲ. ಯಾಕೆಂದರೆ ದೇವರು ಆಣೆ ಮಾಡಿದ್ದನ್ನು ತಾನೇ ಮಾಡಿದ ಮಾತನ್ನು ದೇವರು ಮುರಿಯುತ್ತಾನೆ, ಆದರೆ ಭಕ್ತರು ಆಡಿದ ಮಾತನ್ನು ದೇವರು ಎಂದೂ ಮುರಿಯಲ್ಲ. ನಾನು ಆಯುಧ ಹಿಡಿಯೋಲ್ಲ ಅಂತ ಕೃಷ್ಣ ಪ್ರತಿಜ್ಞೆ ಮಾಡಿದ, ಮಹಾಭಾರತ ಯುದ್ಧದ ಮೊದಲು ಅರ್ಜುನ ಹತ್ರ ಹೇಳಿದ, ನಾನು ಆಯುಧ ಹಿಡಿಯೋಲ್ಲಪ್ಪ, ಬೇಡ ನೀನು ಸಾರಥಿಯಾಗು, ಸಾರಥ್ಯಂತೆ ಕರಿಷ್ಯಾಮಿ ಕಾಮ ಸಂಪದ್ಯತಾಂತವ ಅಂತ ಹೇಳಿದ. ಹಾಗೆ ಹೇಳಿದ ಕೃಷ್ಣ, ಭೀಷ್ಮಾಚಾರ್ಯರು ಉಗ್ರವಾಗಿ ಬಾಣಪ್ರಯೋಗ ಮಾಡಿದಾಗ ಕೆಳಗಿಡಿದು ಚಕ್ರ ಹಿಡಿದು ಎದ್ದುಬಿಟ್ಟ. ಅಂದರೆ ತನ್ನ ಮಾತನ್ನು ಮುರಿದ ಕೃಷ್ಣ. ಯಾಕೆ ಮುರಿದ ಅಂದರೆ ಭೀಷ್ಮಾಚಾರ್ಯ ಈ ಸುದ್ದಿ ಹೋಯಿತು, ಕೃಷ್ಣ ಆಯುಧ ಹಿಡಿಯೋದಿಲ್ಲ ಅಂತೇಳಿ. ಭೀಷ್ಮಾಚಾರ್ಯ ಒಂದು ಪ್ರತಿಜ್ಞೆ ಮಾಡಿದೆ, ಕೃಷ್ಣನ ಕೈಯಲ್ಲಿ ಆಯುಧ ಹಿಡಿಸ್ತೇನೆ ಅಂತ.
ಸೊ ಕೃಷ್ಣ ತನ್ನ ಪ್ರತಿಜ್ಞೆ ಮುರಿದಾದರೂ ತನ್ನ ಭಕ್ತನ ಪ್ರತಿಜ್ಞೆ ಸತ್ಯ ಆಗಲಿ ಅಂತ ಆಯುಧ ಹಿಡಿದ. ಹಾಗಾದರೆ ನಾವು ನಂಬಬಹುದು, ಕೃಷ್ಣನ ನಂಬಲಿಕ್ಕಾದ್ರೆ ನನ್ನ ಭಕ್ತರನ್ನು ನಂಬಬಹುದು. ಇದು ಕೃಷ್ಣರದ್ದೇ ತೀರ್ಮಾನ. ನಾನು ಆಡಿದ ಮಾತನ್ನು ನಾನು ಒಮ್ಮೊಮ್ಮೆ ಭಕ್ತರಿಗೋಸ್ಕರ ಮುರಿಯುತ್ತೇನೆ, ಆದರೆ ಭಕ್ತರು ಆಡಿದ ಮಾತನ್ನು ನಾನು ಕೊನೆವರೆಗೂ ಉಳಿಸುತ್ತೇನೆ. ಅದಕ್ಕೆ ಪ್ರತಿಜ್ಞಾನಿ ಹಿತೇ, ನಾನು ನಿನ್ನ ಆಡೆಯಾಗಿ ಹೇಳುದು, ನೀನು ಪ್ರತಿಜ್ಞೆ ಮಾಡು. ನಮೇ ಭಕ್ತ ಪ್ರಣಶ್ಯತಿ ಅನ್ನೋದೇ ಇದು. ಕೌಂತೆಯೇ ಪ್ರತಿಜ್ಞಾನಿ, ನೀನು ಪ್ರತಿಜ್ಞೆ ಮಾಡಿ. ಮಾಮೇ ವೇಷಿಸಿ ಕೌಂತೆಯ, ಮಾಮೇ ಮೇ ವೇಷಿಸಿ ತೇ ಪ್ರತಿಜ್ಞಾನೆ, ಸತ್ಯಂತೆ ಪ್ರತಿಜ್ಞಾನೆ ಪ್ರಿಯೋಸಿಮೆ. ಯಾಕೆಂದರೆ ನೀನು ಯಾಕೆ ಪ್ರತಿಜ್ಞೆ ಮಾಡಬೇಕು ಅಂದರೆ, ನೀನು ಪ್ರತಿಜ್ಞೆ ಮಾಡಿದರೆ ನಾನು ಅದನ್ನು ಉಳಿಸ್ತೇನೆ. ಯಾಕೆಂದರೆ ನನಗೆ ನಿನ್ನ ಮೇಲೆ ಆ ಪ್ರೀತಿ, ಜ್ಞಾನದ ಪ್ರೀತಿ. ಪ್ರಿಯೋಸಿಮೆ ಪುನಃ ಪ್ರಾರಂಭದಲ್ಲಿ ಇಷ್ಟೋಸಿಮೆ ಅಂತ ಹೇಳಿದ್ರು, ಮತ್ತೆ ಪ್ರಿಯ ಕನ್ಕ್ಲೂಷನ್ ಮಾಡುವಾಗ ನೀನು ನನಗೆ ಪ್ರಿಯವಾದಂಥ ವಸ್ತು, ಆದ್ದರಿಂದ ನಾನು ನೀನು ಹೇಳಿದ ಮಾತನ್ನು ಉಳಿಸ್ತೇನೆ, ನೀನು ಇದನ್ನು ಧೈರ್ಯವಾಗಿ ಘೋಷಣೆ ಮಾಡಬಹುದು. ಹೀಗೆ ಹೇಳಿದ್ದನ್ನು ಈ ಉಪಸಂಹಾರದ ಕೊನೆಯ ಉಪಸಂಹಾರ ಮುಂದಿನ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇಲ್ಲಿಗೆ ಗೀತೆಯ ಉಪದೇಶ ಮುಗಿಯಿತು. ಗೀತೆಯ ಉಪದೇಶ ವಾಕ್ಯದ ಕೊನೆಯ ವಾಕ್ಯ ಇದು, ಎಲ್ಲವನ್ನು ತೊರೆದು ನನಗೆ ಶರಣಾಗು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇದರಲ್ಲಿ ಇವತ್ತು ಅರ್ವಾಚೀನರಿಗೆ ಭಾರಿ ಇಷ್ಟವಾದ ಶ್ಲೋಕ ಇದೆ, ಎಲ್ಲ ಧರ್ಮವನ್ನು ಬಿಡು ಅಂತ ಹೇಳಿದ್ದಾನೆ ಕೃಷ್ಣ. ಅದು ನನಗೂ ಇಷ್ಟ ಆಗುತ್ತೆ. ಅದು ಒಂದು ಬೇರೆ ಕೃಷ್ಣ ಏನು ಹೇಳಿದಾರೆ ನಮ್ಮ ಅದೆಲ್ಲ ಬೇಡ, ಇದೊಂದು ಬಹಳ ಇಷ್ಟ, ಎಲ್ಲ ಬಿಟ್ಬಿಡು ಅಂತ ಹೇಳಿದ್ದಾರೆ. ನಾವು ಯಾವ ಧರ್ಮವನ್ನು ಆಚರಣೆ ಮಾಡಬಾರ್ದು, ಕೃಷ್ಣ ಹೇಳಿದ್ದಾನೆ ಸರ್ವ ಧರ್ಮವನ್ನು ಪರಿತ್ಯಜ್ಞ. ಅದರ ಮುಂದೆ ಮತ್ತೆ ಮಾಮಿ ಮನ್ಮಾಭ ಅಂತ ಹೇಳಿದ್ದಾರೆ, ಅದೆಲ್ಲ ಇಲ್ಲ. ಸರ್ವ ಧರ್ಮವನ್ನು ಎರಡು ವಿಷಯ ಕೃಷ್ಣ ಹೇಳಿದ್ದು ಇವತ್ತು ಭಾರಿ ಇಷ್ಟ ನೋಡಿ. ಒಂದು ಸರ್ವ ಧರ್ಮವನ್ನು ಪರಿತ್ಯಜ್ಞ, ಯಾವ ಧರ್ಮವನ್ನು ಆಚರಿಸ್ಬೇಡ, ನಾನಿದ್ದೇನೆ ಅಂತ ಕೃಷ್ಣ ನಮಗೆ ಬೇಕು. ನಾವೇನು ಮಾಡದಿದ್ರು ಉದ್ಧಾರ ಮಾಡೋ ಕೃಷ್ಣ ಬೇಕು. ಮತ್ತೊಂದು ಕಡೆ ಒಂದು ಮಾತು ಹೇಳ್ತಾನೆ ಅವನು, ಏನು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಂ. ಯಾವಾಗ ಲೋಕದಲ್ಲಿ ಅಧರ್ಮ ಜಾಸ್ತಿ ಆಗುತ್ತೋ ಆವಾಗ ನಾನು ಬರ್ತೇನೆ. ಹಾಗಾದ್ರೆ ದೇವರು ಭೂಮಿ ಬರಬೇಕಾದ್ರೆ ನಾವೇನು ಮಾಡಬೇಕು? ನಾವು ಬರೇ ಧರ್ಮಾಚರಣೆ ಮಾಡ್ತಾ ಇದ್ದರೆ ದೇವ್ರ ಭೂಮಿ ಬರಲಿಕ್ಕೆ ಉಪಾಯ ಇಲ್ಲ. ನಾವು ದೇವರಿಗೆ ಮಾಡೋ ಉಪಕಾರ ಅಂದರೆ ಅಧರ್ಮಾಚರಣೆ. ಇದು ಎರಡು ಶ್ಲೋಕ ಸರಿಯಾಗಿ ಅರ್ಥ ಆಗುತ್ತೆ. ನಾವು ಅಧರ್ಮ ಮಾಡಿದರೆ ದೇವರು ಬೇಗ ಬರಲಿಕ್ಕಾಗುತ್ತೆ, ಇಲ್ಲದಿದ್ದರೆ ನನಗೆ ಭೂಮಿಯಲ್ಲಿ ಬರಬೇಕು ಅಂತ ಉಂಟು, ಆದರೆ ಎಲ್ಲ ಧರ್ಮಾಚರಣೆ ಮಾಡ್ತಾ ಇದ್ದೆ, ನಾನು ಮಾಡೋದು ಹೋಗ್ಲಿಕ್ಕೆ ಉಪಾಯ ಇಲ್ಲ. ಇದು ನಾವು ನಮ್ಮೆಲ್ಲವೂ ಅಪಾರ್ಥವಾಗಿ ಹೀಗೆ ತಿಳಿಯೋದು, ಎಲ್ಲವನ್ನ ಡಿಸ್ಟಾರ್ಟ್ ಮಾಡಿ ಗ್ರಹಣ ಮಾಡ್ತೇವೆ ನಾವು. ಇವನ್ನ ಸರ್ವಧರ್ಮಾನ ಪರಿತ್ಯಜ್ಯ ಅಂದರೆ ಎರಡು ವಿಧ. ಸರ್ವಧರ್ಮಾನ ಪರಿತ್ಯಜ್ಯ ಅನ್ನೋದಕ್ಕೆ ಎರಡು ಬಗೆಯಿಂದ ಈ ಮಾತಿಗೆ. ಒಂದು, ಎಲ್ಲ ಧರ್ಮಗಳನ್ನು ಬಿಡು ಅಂದರೆ ಧರ್ಮಾಚರಣೆ ಮಾಡಬೇಡು ಅಂತ ಅರ್ಥ ಅಲ್ಲ. ಮತ್ತೆ ಕೃಷ್ಣ ಬಿಡುವುದು ಅನ್ನೋದಕ್ಕೆ ಅವನೇ ಒಂದು ಅರ್ಥ ಹೇಳಿದ್ದಾನೆ ಹಿಂದೆ. ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ಇತ್ಯಭಿಧೀಯತೆ ಅಂತ, ಎಲ್ಲ ಕರ್ಮಗಳನ್ನು ಮಾಡು, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡು, ಅದನ್ನು ಫಲಾಪೇಕ್ಷೆ ಮಾಡಬೇಡ. ಇದು ತ್ಯಾಗ. ಸರ್ವಧರ್ಮವನ್ನು ತ್ಯಾಗ ಮಾಡುವುದಂದರೆ ಎಲ್ಲ ಪುಣ್ಯಕರ್ಮಗಳನ್ನು ಮಾಡಿ ಅದರಿಂದ ಫಲಾಪೇಕ್ಷೆ, ಕರ್ಮ ಫಲತ್ಯಾಗಿ ಕರ್ಮತ್ಯಾಗಿ ಇತ್ಯಭಿಧೀಯತೆ. ಯಾವ ಕರ್ಮವನ್ನು ಬಿಡಲಿಕ್ಕಿಲ್ಲ, ಎಲ್ಲ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಆದರೆ ಕೆಲವರಿಗೆ ನಾನು ಇಷ್ಟೆಲ್ಲ ದೇವರಿಗೆ ಇಷ್ಟು ಸುತ್ತ ಬಂದೆ, ಏನು ಮಾಡಿದ ದೇವರು ಅದೇ ಸುಟ್ಟು, ನಾನು ಏನೋ ಡಿಮ್ಯಾಂಡ್ ಮಾಡಿದ್ದೆ ಅದು ಆಗಲೇ ಇಲ್ಲ. ಇದು ಅಲ್ಲ ಧರ್ಮ. ಸರ್ವಧರ್ಮಾನ ಪರಿತ್ಯಜ್ಯ ಅಂದರೆ ನೀನು ಮಾಡ್ತಕ್ಕ ಎಲ್ಲ ಯಾವ ಒಳ್ಳೆಯ ಕೆಲಸಕ್ಕೂ ಅದಕ್ಕೆ ರಿವಾರ್ಡ್ ಬಯಸ್ಬೇಡ, ಪ್ರತಿಫಲ ಬಯಸ್ಬೇಡ. ನನಗೇನು ಆಯಿತು, ಇಷ್ಟೆಲ್ಲ ಮಾಡಿದೆ, ಏನು ಸಿಕ್ಕಿತ್ತು ನನಗೆ, ಈ ಪ್ರಶ್ನೆ ಬರಬಾರದು. ಧರ್ಮರಾಜ ದ್ರೌಪದಿ ಈ ಪ್ರಶ್ನೆ ಕೇಳ್ತಾರೆ ಧರ್ಮರಾಜನ ಹತ್ರ, ನೀನು ಧರ್ಮ ಧರ್ಮ ಅಂತ ಬಡ್ಕೊಂಡಿಯಲ್ಲ, ಏನು ಸಿಕ್ಕಿತ್ತು ನಿನಗೆ, ಧರ್ಮ ಅಂತ ಬಡ್ಕೊಂಡು ನೀನು ಕಾಡ್ಬಾಲಾದಿ, ಆ ರಾಜ್ಯ ಕಳ್ಕೊಂಡು ಕಾಡಿಗೆ ಹೋದಿ. ಧರ್ಮ ಅನ್ನೋ ಶಬ್ದವೇ ಡಿಕ್ಷನರಿಯಲ್ಲಿಲ್ಲ, ದುರ್ಯೋಧನ ಮರೆಯುತ್ತಾ ಇದ್ದಾನೆ. ಹಾಗಾಗಿ ಏನಿದು ಧರ್ಮ? ಅವನು ಹೇಳ್ತಾಳೆ, ನಮ್ಮಲ್ಲಿ ಒಂದು ಮಾತು ಉಂಟಲ್ಲ, ರಾಜಾನಂ ಧರ್ಮಗೋಪ್ತ ಇದು ಧರ್ಮೋ ರಕ್ಷತಿ ರಕ್ಷಿತ ಅಂತ ಎಲ್ಲ ಕಡೆ ಬೋರ್ಡ್ ಹಾಕ್ತಾರೆ, ಅದು ದ್ರೌಪದಿ ಹೇಳಿದ ಮಾತು. ರಾಜಾನಂ ಧರ್ಮಗೋಪ್ತಾರಂ ಧರ್ಮೋ ರಕ್ಷತಿ ರಕ್ಷಿತ ಇತಿಮೇ ಶ್ರುತಮಾರ್ಯಾಣಾಂ ತ್ವಾಂತು ಮನ್ಯೇ ನರಕ್ಷತಿ. ನಾನು ಕೇಳಿದ್ದೇನೆ, ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅಂತ ನಾನು ಕೇಳಿದ್ದೇನೆ. ಪ್ರಾಯ ಅದಕ್ಕೊಂದು ಅಮೆಂಡ್ಮೆಂಟ್ ಮಾಡಬೇಕು, ಯಾಕಂದ್ರೆ ಧರ್ಮರಾಜನನ್ನು ಬಿಟ್ಟು ಅಂತ, ಯಾಕಂದ್ರೆ ನಿನ್ನನ್ನು ರಕ್ಷಣೆ ಮಾಡಲಿಲ್ಲ. ದ್ರೌಪದಿ ಹೇಳಿದ ಮಾತು ಅಂದರೆ ಇಷ್ಟು ಪ್ರತಿಯೊಂದನ್ನು ಎಷ್ಟು ಎನಲಿಟಿಕಲ್ ಆಗಿ ಪ್ರಾಚೀನರು ಯಾವುದನ್ನು ಮೂಢನಂಬಿಕೆ ಹೇಳುವುದಿಲ್ಲ. ಧರ್ಮಾಚರಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳಿತಾರಲ್ಲ, ನಿನ್ನನ್ನು ಯಾಕೆ ರಕ್ಷಿಸಲಿಲ್ಲ? ನಿನಗೆ ಯಾಕೆ ಧರ್ಮ ನಿನ್ನ ರಕ್ಷಿಸಿ ನೀನು ಕಾಡು ಪಾಲಾದೆ? ಹಾಗಾದ್ರೆ ಧರ್ಮರಾಜನನ್ನು ಬಿಟ್ಟು ಉಳಿದವರನ್ನು ರಕ್ಷಿಸುತ್ತೆ ಅಂತ ಅರ್ಥವಾದಕ್ಕೆ ಅಂತ ತಮಾಷೆ ಮಾಡ್ತಾಳೆ ದ್ರೌಪದಿ. ಆವಾಗ ಧರ್ಮರಾಜ ಏನು ಹೇಳ್ತಾರೆ ಗೊತ್ತಾ, ನಾನು ಧರ್ಮ ವ್ಯಾಪಾರಿ ಅಲ್ಲ, ನಾನು ಧರ್ಮಾಚರಣೆ ಮಾಡೋದು ಏನೋ ಒಂದು ಸಿಗಬೇಕು, ರಾಜ್ಯ ಸಿಗಬೇಕು,
ಐಶ್ವರ್ಯ ಸಿಗಬೇಕು, ಅಧಿಕಾರ ಸಿಗಬೇಕು ಅಂತ ನಾನು ಧರ್ಮಾಚರಣೆ ಮಾಡಿದ್ದಲ್ಲ. ಮತ್ತೆ ಧರ್ಮಾಚರಣೆ ಮಾಡುವುದರಲ್ಲಿ ನನಗೆ ಆನಂದ ಅಷ್ಟೇ, ಖುಷಿ. ನಾನು ಖುಷಿಗೋಸ್ಕರ ಮಾಡ್ತೇನೆ. ಒಳ್ಳೆ ಕೆಲಸ ಮಾಡೋದ್ರಲ್ಲಿ ನನಗೊಂದು ಆತ್ಮಸಂತೋಷ, ಕೆಟ್ಟ ಕೆಲಸ ಮಾಡಿದ್ರೆ ಆ ಖುಷಿ ಸಿಗೋಲ್ಲ. ನನ್ನ ಆತ್ಮಸಂತೋಷಕ್ಕೋಸ್ಕರ ನಾನು ಧರ್ಮಾಚರಣೆ ಮಾಡ್ತೇನೆ ಹೊರತು ನಿನ್ನಾಗಿ ನನಗೆ ಆ ಪ್ರಶ್ನೆಯೇ ಬರಲ್ಲ. ಧರ್ಮಾಚರಣೆ ಮಾಡಿದೆ ಏನು ಸಿಕ್ಕಿತ್ತು, ಸಿಗಬೇಕು ಅಂತ ಮಾಡಿದ್ದೆ ಅಲ್ಲ ನಾನು. ನನಗೆ ಆತ್ಮಸಂತೋಷ ಸಿಕ್ಕಿತ್ತಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ರಿವಾರ್ಡ್. ನಾನು ಎಲ್ಲಿದ್ರೂ ಆ ಸಂತೋಷದಲ್ಲಿ ಇರ್ತೇನೆ, ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡಿದ್ದೇನೆ. ನಾನು ಒಳ್ಳೆ ಕೆಲಸಕ್ಕೆ ನನಗೆ ಇಂಥ ಪ್ರತಿಫಲ ಸಿಗಬೇಕು ಅಂತ ಎಂದು ಬಯಸಿದ ಮನೆಯನ್ನು ನಾನು. ಅದಕ್ಕೆ ಧರ್ಮ ವ್ಯಾಪಾರಿ ಅಲ್ಲ ನಾನು ಅಂತಾನೆವ. ಇದು ಇದೇ ಮಾತನ್ನ ನರಸಿಂಹನ ಹತ್ರ ಪ್ರಹ್ಲಾದ ಕೂಡ ಹೇಳ್ತಾನಲ್ಲ. ಪ್ರಹ್ಲಾದನನ್ನ ನರಸಿಂಹ ಹತ್ರ ಕರೆದು ಕಿರಣ್ಯ ಕಶ್ಯಪವನ್ನು ಸಂಹಾರ ಮಾಡಿದ ಮೇಲೆ ಮಗು ಬಾ ಅಂತ ಬಂದು ಏನು ಬೇಕು ನಿನಗೆ, ಅವನು ಸ್ತೋತ್ರ ಮಾಡ್ತಾನೆ ಪ್ರಹ್ಲಾದ. ಸ್ತೋತ್ರ ಮಾಡಿದ ಕೂಡಲೇ ಅದು ವಿಚಿತ್ರ, ಎಲ್ಲರೂ ದೂರ ನಿಲ್ತಾರೆ ಹೆದರಿ. ನರಸಿಂಹನ ಹತ್ರ ಹೋಗ್ಲಿಕ್ಕೆ ಹೆದರಿ ಎಲ್ಲರೂ ದೂರ ನಿಲ್ತಾರೆ. ಹತ್ರ ಹೋಗ್ಲಿಕ್ಕೆ ಹೆದರಿಕೆ. ಅವನು ಅಷ್ಟು ಭಯಂಕರವಾಗಿ ಉಗ್ರವಾಗಿ ಕೂತ್ಬಿಟ್ಟಿದ್ದಾನೆ. ಹಿರಣ್ಯಕಶಿಪುವನ್ನ ಕರುಳು ಕಿತ್ತು ಆ ರೂಪ ನೋಡಿ ಹೆದರಿ ಬಿಟ್ಟಿದ್ದಾರೆ. ಯಾರು ಹತ್ರ ಹೋಗ್ಲಿಕ್ಕೆ? ಆವಾಗ ಧೈರ್ಯವಾಗಿ ಹತ್ತಿರ ಹೋದವ ಪ್ರಹ್ಲಾದ. ಹತ್ತಿರ ಹೋಗಿ ಧೈರ್ಯವಾಗಿ ಸ್ತೋತ್ರ ಮಾಡಿದ. ಸ್ತೋತ್ರ ಮಾಡಿ ಆದ್ಮೇಲೆ ಬಹಳ ಸಂತೋಷ ಆಯ್ತಂತೆ ನರಸಿಂಹನಿಗೆ. ಮಗು, ನಿನ್ನ ಪ್ರೀತಿ, ನಿನ್ನ ಭಕ್ತಿ, ನಿನ್ನ ಈ ಪ್ರಾಮಾಣಿಕತೆ ಭಾರಿ ಇಷ್ಟವಾಯ್ತು ನನಗೆ ಅಂತ ಅವನು ಹತ್ತಿರ ಕರೆದು ತಲೆ ಮೇಲೆ ಕೈಯಿಟ್ಟು, ಏನು ಬೇಕು ಮಗು ನಿನಗೆ, ಬೇಕಾದ್ದು ಕೇಳು, ಕೊಡ್ತೀನಿ ನಾನು. ಅದಕ್ಕೆ ಕೂಡಲೇ ಸಿಟ್ಟು ಪ್ರಹ್ಲಾದನಿಗೆ, ಏನು ನಾನು ನಿನ್ನ ಹತ್ರ ವ್ಯಾಪಾರಕ್ಕೆ ಬಂದದ್ದ, ನಿನ್ನ ಭಕ್ತಿ ಮಾಡಿದ್ದೇನೆ ಅದು ಇಂಥದ್ದು ಕೊಡು ಅಂತ. ನಾನು ಭಕ್ತಿಯ ವ್ಯಾಪಾರಿ ಅಲ್ಲ. ಅವನು ಯಾರು ನಿನ್ನ ಹತ್ರ ಪ್ರತಿಫಲವನ್ನು ನನಗೆ ಇಂಥದ್ದು ಕೊಡು ಅಂತ ಕೇಳ್ತಾನೋ ಅವನು ನಸಭಕ್ತ ಸವೈ ವಣಿಕ್. ಅವನು ಭಕ್ತ ಅಲ್ಲ, ಅವನು ವ್ಯಾಪಾರಿ. ಅವ ದೇವರ ಹತ್ರ ವ್ಯಾಪಾರ ಮಾಡ್ಲಿಕ್ಕೆ ನಿಂತವ. ನನ್ನನ್ನ ನಿನ್ನ ಹತ್ರ ವ್ಯಾಪಾರ ಮಾಡ್ಲಿಕ್ಕೆ ಬಂದವ ಅಂತ ಹೇಳ್ಕೊಂಡು ನನಗೆ ಅವಮಾನ ಮಾಡಬೇಡ ಅಂತ ಹೇಳ್ಬಿಟ್ಟು ಸಿಟ್ಟು ನರಸಿಂಹರ ಹತ್ರ ಜಗಳ. ಅವರು ನನ್ನನ್ನು ಭಕ್ತ ಅಂತ ತಿಳ್ಕೊಳ್ಳೋದು ಬಿಟ್ಟು ನಿನ್ನ ಹತ್ರ ಭಕ್ತಿಗೆ ಪ್ರತಿಫಲ ಬಯಸೋ ಒಬ್ಬ ವ್ಯಾಪಾರಿ. ಎಸ್ತ ಆಶಿಷ ಆಶಾಸ್ತೆ ನಸಭಕ್ತ ಸವೈ ವಣಿಕ್. ಅವನು ವ್ಯಾಪಾರಿಯವ, ದೇವರ ಹತ್ರ ವ್ಯಾಪಾರ ಮಾಡೋ. ನಾನು ನಿನಗೆ ಪ್ರದಕ್ಷಿಣೆ ಬರ್ತೇನೆ, ನೀನು ನಿನಗೆ ಸಂಪತ್ತು ಕೊಡು, ನಾನು ನಿನಗೇನೋ ಸೇವೆ ಮಾಡಿಸ್ತೇನೆ, ಉತ್ಸವ ಮಾಡಿಸ್ತೇನೆ, ನನಗೆ ವ್ಯಾಪಾರ ಕೊಡು. ಇದು ಇದು ಭಕ್ತಿಯ, ಇದು ಇದು ನಮ್ಮ ಸ್ವಾರ್ಥದ ಪರಾಕಾಷ್ಠೆ. ಇದು ನಾನು ನಿನ್ನ ಹತ್ರ ಬಂದದ್ದು ಆ ರೀತಿಯ ವ್ಯಾಪಾರಿ ದೃಷ್ಟಿಯಿಂದ ಅಲ್ಲ. ದಯವಿಟ್ಟು ನನಗೆ ಅವಮಾನ ಮಾಡಬೇಡ ಅಂತ ಹೇಳಿ. ಆದರೆ ಆದರೂ ನೀನು ಕೇಳಿದೆ ಅಲ್ವಾ, ಏನು ಬೇಕು ಕೇಳು ಅಂತ ಕೇಳಿದೆ ಅಲ್ವಾ. ಆದ್ರೆ ಕೇಳಿಯಾ? ಕೇಳು ಮಗು, ನೀನು ಏನು ಬೇಕು ಅಂತ ಕೇಳು ಅಂತ ಹೇಳಿದ್ದೆ ಅಲ್ವಾ. ಆದ್ರೆ ಒಂದು ಕೇಳ್ತೇನೆ ನಾನು, ಏನು ನನಗೆ ಈಗ ನಿನ್ನ ಹತ್ರ ಏನು ಕೇಳಬೇಕು ಅಂತ ಆಸೆ ಇಲ್ಲ. ಇನ್ನು ಮುಂದೆ ಕೂಡ ಯಾವತ್ತೂ ನಿನ್ನ ಹತ್ರ ಏನನ್ನಾದರೂ ಕೇಳೋ ಬುದ್ಧಿ ಕೊಡಬೇಡ, ಅದೇ ನಾನು ಕೇಳೋದು. ಇದು ಇದು ಪ್ರಹ್ಲಾದ ನಮಗೆ ಹೇಳಿಕೊಟ್ಟು ಇದನ್ನೇ ಇಲ್ಲಿ ಹೇಳುವುದು. ಸರ್ವಧರ್ಮಾನ ಪರಿತ್ಯಜ್ಯ, ಯಾವ ಧರ್ಮದಲ್ಲೂ ಕೂಡ ಆಚರಣೆಯಲ್ಲಿ ಅದಕ್ಕೊಂದು ಫಲಾಪೇಕ್ಷೆಯನ್ನು ಮಾಡಿ ಮಾಡಬೇಡ. ಎರಡು, ಒಂದು ಫಲಾಪೇಕ್ಷೆ ಮಾಡಿದರೆ ಆ ಫಲ ಸಿಗದೇ ಇದ್ದಾಗ ನಾವು ಮಾಡಿದ್ದೇ ದಂಡ, ದೇವರು ನಮಗೆ ಒಲಿಯಲಿಲ್ಲ, ದೇವರ ಮೇಲೆ ಅಸಮಾಧಾನ ಬರುತ್ತೆ. ಎರಡನೇ, ಆ ಫಲ ಸಿಕ್ಕಿದರೂ ಕೂಡ ನಾವು ಭಗವಂತನಿಗೆ ಅರ್ಪಣ ಬುದ್ಧಿಯಿಂದ ಮಾಡಿದರೆ ಅವನು ಸರ್ವಸ್ವವನ್ನು ಕೊಡ್ತಾನೆ. ಫಲಾಪೇಕ್ಷೆಯಿಂದ ಮಾಡಿದರೆ ಏನು ಕೇಳಿದ್ರು ಅಷ್ಟೇ ಕೊಡ್ತಾನೆ, ಅದನ್ನು ನಾವು ಕಳ್ಕೊಳ್ಳೋದೇ ಜಾಸ್ತಿ. ಫಲಾಪೇಕ್ಷೆ ಮಾಡಿದ್ದರಿಂದ ಕಳ್ಕೊಳ್ಳೋದೇ ಜಾಸ್ತಿ. ಮಕ್ಕಳಿಗೂ ಹಾಗೆ ಅಲ್ವ, ಮನೆಯಲ್ಲಿ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಹಠ ಮಾಡಿದರೆ ತಂದೆ ತಾಯಿಗೆ ಕಿರಿಕಿರಿ ಅನ್ನಿಸ್ತದೆ. ಏನು ಏನು ಕೊಡ್ತೇವೋ ಅದನ್ನು ತಗೋಬೇಕು, ಹಾಗೆಲ್ಲ ಕಿರಿಕಿರಿ ಮಾಡಬಾರ್ದು ಅಂತ ಬೈತಾರೆ. ಮಕ್ಕಳು ಏನನ್ನು ಬಯಸ್ತಾ ಇದ್ದರೆ ಅವ್ರು ಹೇಳ್ಬೇಕಾದ್ರೆ ತಂದು ಕೊಡ್ತಾರೆ ತಂದೆ ತಾಯಿ. ಹಾಗೆ ಮಕ್ಕಳು ಫಲಾಪೇಕ್ಷೆ ಮಾಡಿದರೆ ತಂದೆ ತಾಯಿಗೆ ಇಷ್ಟ ಆಗೋಲ್ಲ, ಭಕ್ತರು ಫಲವನ್ನು ಡಿಮಾಂಡ್ ಮಾಡಿದರೆ ಭಗವಂತನಿಗೆ ಇಷ್ಟ ಆಗ. ಆದ್ದರಿಂದ ಸರ್ವಧರ್ಮವನ್ನು ಪರಿತ್ಯಜ್ಯ, ಧರ್ಮದಲ್ಲಿ ಫಲಾಪೇಕ್ಷೆಯನ್ನು ತೊರೆದು ಧರ್ಮಾಚರಣೆ ಮಾಡು. ಮತ್ತೆ ಹಿಂದೆ ಹೇಳಿದ್ರೆ ವಿವರಣೆ ಅಲ್ವಾ ಇದು. ಅಲ್ಲಿ ಏನು ಹೇಳಿದ್ದಾರೆ? ಮನ್ಮನಾಹ ಮದ್ಭಕ್ತ ಮದ್ಯಾಜಿ ಮಾಮ ನಮಸ್ಕೃ, ನನ್ನಲ್ಲೇ ಮನಸ್ಸಿಡು, ನನ್ನಲ್ಲೇ ಭಕ್ತಿ ಮಾಡು, ನನ್ನಲ್ಲೇ ಆರಾಧನೆಯನ್ನು ಅರ್ಪಿಸು. ಆದ್ದರಿಂದ ನನ್ನನ್ನು ಅಲ್ಲದೆ ಬೇರೆ ದೇವತೆಗಳ ಆರಾಧನೆಯ ಸರ್ವಧರ್ಮವನ್ನು ಪರಿತ್ಯಜ್ಯ. ಭಗವದ್ ಆರಾಧನೆ ರೂಪವಾಗಿರತಕ್ಕಂಥದ್ದು ಬಿಟ್ಟು ಉಳಿದ ಯಾವ ಧರ್ಮವೂ ನಿನಗೆ ಬೇಡ. ಯಾವ ಧರ್ಮ ಇದ್ರೂ ಅದು ಭಗವದ್ ಆರಾಧನೆ. ಹಿಂದಿನ ಶ್ಲೋಕದ ವಿವರಣೆ ಅಲ್ವ ಇದು. ಸರ್ವಧರ್ಮಾನ್ ಪರಿತ್ಯಜ್ಯ ಅದನ್ನೇ. ಮತ್ತೆ ಮನ್ಮನಾಹ ಮಾಮೇಕಂ ಶರಣಂ ವರ್ಗ, ಭಗವಂತನೊಬ್ಬನೇ ರಕ್ಷಿಸುವವ, ಅವನ ವಸ್ತು ನಾನು, ನಾನು ನಿನ್ನವನು, ನಿನ್ನ ನನ್ನನ್ನು ರಕ್ಷಿಸುವವನು ಅನ್ನುವ ನಿಶ್ಚಿತವಾದಂಥ ಧೈರ್ಯದಿಂದ ನನಗೆ ಶರಣಾಗು. ಅದು ಹಿಂದಿನ ಶ್ಲೋಕದ ವಿವರಣೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವರ್ಗ, ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚ ಅಂತ. ಹಾಗೆ ನೀನು ಮಾಡಿದರೆ ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ, ಎಲ್ಲ ಪಾಪಗಳು ಇಲ್ಲೇ ಇಲ್ಲ ಅವನಲ್ಲಿ, ಎಲ್ಲವನ್ನೂ ತೊರೆದು ಭಗವಂತನಿಗೆ ಸರ್ವಸ್ವವನ್ನು ಅರ್ಪಿಸಿ ಬರೇ ಭಗವದ್ ಧರ್ಮವನ್ನು ಆಚರಣೆ ಮಾಡತಕ್ಕವನಲ್ಲಿ ಪಾಪ ಇರುವುದು ಹೇಗೆ? ಇರುವುದು ಸಾಧ್ಯವೇ ಇಲ್ಲ.
ಆದರೆ ಪಾಪ ಇರುವುದಂದ್ರೆ ಈ ಜನ್ಮದಲ್ಲಿ ಹೇಳುವುದಲ್ಲ. ಅವನು ಅರ್ಜುನನಾಗಿದ್ದಾಗ ಅಥವಾ ಒಬ್ಬ ಸಾಧಕ, ಅವನ ಸಾಧನೆ ಏನ್ರಿ ಅಲ್ಲ, ಅವನ ಹಿಂದಿನದ್ದು ಅಕ್ಯುಮುಲೇಟ್ ಆದದ್ದು ಉಂಟಲ್ವ ಅಕೌಂಟ್ನಲ್ಲಿ, ಡೆಪಾಸಿಟ್ ಉಂಟು ತುಂಬ. ಹಿಂದಿನ ಜನ್ಮದಾದರೆ ಹಿಂದಿನ ಜನ್ಮದ ಅನಂತ ಜನ್ಮಗಳಲ್ಲಿ ಸಾಧನೆ ಮಾಡುವಾಗ ಅದನ್ನೇ ಏನಂದ್ರೆ ನಾನು ಈ ಉಪನಿಷತ್ನಲ್ಲಿ ಹೇಳ್ತಾರೆ ನೋಡಿ, ಅಯೋಧ್ಯ ಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉತ್ತಿಂಬಿಧೇಮ. ನಾವು ಎಷ್ಟು ಪಾಪದ ಹೊರೆಯನ್ನು ತಲೆಯಲ್ಲಿ ಹೊತ್ತಿದ್ದೇವೆ ಅಂತಂದ್ರೆ ಅಸ್ಮಜ್ಜುಹುರಾಣಂ, ಅದು ತಲೆ ಭಾರ ಹೆಚ್ಚಾಗಿ 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 ಅದು ಹೊರೆಯೇ ಕಾಣ್ತಾ ಇದೆ, ನಾವು ಕಾಣೋದೇ ಇಲ್ಲ, ನಾವು ಮುಳುಗಿಬಿಟ್ಟಿದ್ದೇವೆ. ಅಷ್ಟು ದೊಡ್ಡ ಹೊರೆ ತಲೆ ಮೇಲೆ ಕೂತಿದೆ, ಅದನ್ನು ಎತ್ತಿ ಕೆಳಗಿಡುವುದು ಹೇಗೆ? ನಾನು ಯಾಕಂದ್ರೆ ನನಗಿಂತ ದೊಡ್ಡ ಭಾರ, ನಾನು ಮುಳುಗಿ ಹೋಗಿದ್ದೇನೆ ಅದರಲ್ಲೇ. ಅಂಥ ತಲೆಯ ಭಾರವನ್ನು ನೀನೇ ಇಳಿಸಬೇಕು ಅಂತ. ಅದನ್ನು ಅಹಂತ್ವ ಸರ್ವ ಪಾಪೇಭ್ಯ ಮೋಕ್ಷೇಭ್ಯ. ನೀನು ಅನಾದಿ ಜನ್ಮಗಳನ್ನು ಕೋಟಿ ಕೋಟಿ ಜನ್ಮಗಳಲ್ಲಿ ಹುಟ್ಟಿ ಬಂದಿದ್ದೀಯ, ಅದರಲ್ಲಿ ಮಾಡಿರತಕ್ಕಂಥ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗುವುದೇ ಇಲ್ಲ. ಯಾಕೆಂದರೆ ಎಷ್ಟು ಪುಣ್ಯಕರ್ಮ ಮಾಡಿದರೂ ಕೂಡ ಒಂದು ಜನ್ಮದಲ್ಲಿ ಮಾಡಿರತಕ್ಕಂಥ ಪಾಪ ಅಥವಾ ಯಾವುದೇ ಒಂದು ಕರ್ಮ, ಅದು ಪಾಪವೋ ಪುಣ್ಯವೋ, ಅದು ಮುಂದೆ 10 ಜನ್ಮಗಳಿಗೆ ಬೇಕಾಗುವಷ್ಟು ಒಂದು ಜನ್ಮದ ಸಂಗ್ರಹ ಆಗತ್ತೆ ಅನ್ನೋದು ಶಾಸ್ತ್ರ. ಅದರಿಂದ ಒಂದು ಜನ್ಮ ಆಯಿತು, ಅದರಿಂದ ಮತ್ತೆ 10 ಜನ್ಮಕ್ಕೆ ರಿಸರ್ವೇಷನ್ ಆಯಿತು, 2 ಜನ್ಮ ಆಯಿತು 20 ಜನ್ಮಕ್ಕೆ. ಹಾಗಾದ್ರೆ ಇದನ್ನೆಲ್ಲ ಪರಿಹಾರ ಆಗಿ ಮೋಕ್ಷ ಹೋಗುದು ಯಾವಾಗ? ಕರ್ಮದ ಫಲವನ್ನು ಪೂರ್ತಿ ತೀರಿಸಿ ಋಣಮುಕ್ತನಾಗಿ ಮೋಕ್ಷಕ್ಕೆ ಹೋಗುವುದು ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳಿದ ಭಸ್ಮಸಾದ ಕುರುತೆ ತಥಾ ಯಥೇಧಾಮಿಸಿದ ನಿದ್ದೋಗ್ನಿಹಿ ಭಸ್ಮಸಾದ ಕುರುತೆ ತಥಾ ಜ್ಞಾನಾಗ್ನಿಹಿ ಸರ್ವಕರ್ಮಾಣಿ. ನೀನು ನನ್ನನ್ನು ಜ್ಞಾನಪೂರ್ವಕವಾಗಿ ಉಪಾಸನೆ ಮಾಡಿದರೆ ನನ್ನ ಜ್ಞಾನ ಅನ್ನುವ ಬೆಂಕಿ ನಿನ್ನ ತಲೆಯಲ್ಲಿ ನಿನ್ನನ್ನು ಸುತ್ತಿಕೊಂಡಿರತಕ್ಕಂಥ ಎಲ್ಲ ದೋಷಗಳನ್ನು ಸುಟ್ಟು ಬಿಡುತ್ತೆ. ಹೊರತು ಅದನ್ನು ನೀನೇ ಪರಿಹಾರ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ತೇನೆ ಅಂದರೆ ಇನ್ನು ಕೋಟಿ ಎಲ್ಲ ಇನ್ನು 1,000 ಜನ್ಮ ಬಂದು ಸಾಧ್ಯ, 1,000. ಅದು ಅಹಂತ್ವ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಟ. ನೀನು ಜ್ಞಾನದ ದಾರಿಯಲ್ಲಿ ಭಕ್ತಿ ಮಾರ್ಗದಲ್ಲಿ ಬಂದೆ ಅಂತಂದರೆ ಎಲ್ಲ ಇಷ್ಟು ಅನಾದಿ ಜನ್ಮದಿಂದ ಸಂಚಿತವಾದ ಎಲ್ಲ ಪಾಪಗಳನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಬಿಡ್ತೇನೆ ನಾನು. ಮಾ ಶುಚಃ, ದುಃಖಕ್ಕೆ ಅವಕಾಶವೇ ಇಲ್ಲ, ನೀನು ದುಃಖ ಪಡಬೇಕಾದ ಕಾರಣ ಇಲ್ಲ, ನೀನು ಭಗವಂತನ ಕೈಯಲ್ಲಿ ಸುರಕ್ಷಿತ, ಧೈರ್ಯವಾಗಿರುವುದು. ಇದು ಕೃಷ್ಣ ಕೊಟ್ಟ ಕೊನೆಯ ಭರವಸೆ, ಇನ್ನು ಮುಂದೆ ಉಪದೇಶದ ಮಾತಿರಲ್ಲ, ಇದು ಕೊನೆಯ ಉಪದೇಶ. ಆದ್ದರಿಂದ ಆಚಾರ್ಯರು ಗೀತಾಭಾಷ್ಯವನ್ನು ಈ ಶ್ಲೋಕದ ಜೊತೆಗೆ ಮಾಡಿದ್ದಾರೆ. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೋದಾದ ಕೂಡಲೇ ಗೀತಾಭಾಷ್ಯನ ಮುಗಿಸಿಬಿಟ್ಟಿದೆ. ವಿಷ್ಣೋಹ ಗುಣ ಅದೇ ಇಲ್ಲಿ ಗೀತಾಮಾಶ್ರಿತ್ಯ ಲೇಷತಃ ಕೃತಂ ವಿವರಣಂತೇನ ಪ್ರಿಯತಾಮೇ ಸದಾ ವಿಭುಹು ಅಂತ ಮಂಗಲಾಚರಣೆ. ಇಲ್ಲಿಗೆ ಗೀತೆಯ ವಿವರಣೆಯನ್ನು ನಾನು ಲೇಷತಃ ಮಾಡಿದೆ. ಈ ಲೇಷತಃ ವಿವರಣೆ ಪ್ರಾರಂಭದಲ್ಲಿಯೂ ಹಾಗೆ ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತ ಅರ್ಥಂ ವಕ್ಷ್ಯಾನ್ ಲೇಷತಃ. ಇಲ್ಲಿಯೂ ಕೂಡ ಲೇಷತಃ ಕೃತಂ ವಿವರಣ, ಲೇಷತಃ ಅಂದರೆ 1,000 ಬಗೆಯ ಅರ್ಥಗಳು ನನಗೆ ಹೊಳಿತಾ ಇವೆ ಗೀತೆಯಲ್ಲಿ, ಅದನ್ನೆಲ್ಲವನ್ನು ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಅದರ ಒಂದು ತುಣುಕನ್ನು ಅಂದರೆ ಅಲ್ಲಿ ತ್ರಿವಿಕ್ರಮ ಪಂಡಿತರು ಒಂದು ಕಡೆ ಹೇಳ್ತಾರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಪ್ರತಿಪದಂ ಅರ್ಥಾ ಅಪ್ರಯತ್ನಂ ಅರ್ಥಾ. ಒಂದೊಂದು ಅವರು ವೇದ ಪ್ರವಚನ ಮಾಡುವಾಗ ಆಚಾರ್ಯರು ಒಂದೊಂದು ಶಬ್ದಕ್ಕೆ 100 ಅರ್ಥ ಹೇಳ್ತಿದ್ರು. ಪ್ರತಿಪದಂ ಅಪ್ರಯತ್ನಂ ಅರ್ಥಾ ಭಾಸಂತೆ, ಅದು ಅರ್ಥ ಅವರು ಅರ್ಥ ಹೇಳೋ ತನಕ ಹಾಗೊಂದು ಅರ್ಥ ಮಾಡಲಿಕ್ಕೆ ಬರುತ್ತೆ ಅಂತ ನಮಗೆ ಗೊತ್ತೇ ಇರುವುದಿಲ್ಲ. ಅವರು ಹೇಳಿದ ಮೇಲೆ ಹೌದಲ್ಲ, ಆದರೆ ಅವರು ಅದನ್ನು ಅನಾಯಾಸವಾಗಿ ನಿರರ್ಗಳವಾಗಿ ಹೀಗೆ ಅರ್ಥ ಹೀಗೆ ಅರ್ಥ ಹೀಗೆ ಅರ್ಥ ಅಂತ ಒಂದು ಮಾತು ತಗೊಂಡು 16 ಮುಖಗಳಿಂದ ವಿವರಣೆ ಮಾಡುವುದನ್ನು ನೋಡಿ ನಾನು ದಿಗ್ಭ್ರಾಂತನಾಗಿದ್ದೇನೆ ಅಂತ ಹೇಳ್ತಾರೆ ತ್ರಿಕೋ ಪಂಡಿತ. ಕಡೆಗೆ ಇನ್ನೊಂದು ಕಡೆ ಹೇಳ್ತಾರೆ ಅನಧೀತವತಃ ಗುರೋಹ ಸ್ವಶಾಖಾ ಅಂತ. ಹೋಗ್ಕೊಳ್ಳಿ, ಅವರೇನೋ ವೇದಾಧ್ಯಯನ ಮಾಡಿ ಗುರುಕುಲದಲ್ಲಿ ವೇದಾಧ್ಯಯನ ಮಾಡಿ ಹೇಳ್ತಾರೆ, ಅವರು ಸ್ವಂತ ಶಾಖೆಯನ್ನೇ ಓದಲಿಲ್ಲ, ಅವರು ಎದುರ್ವೇದಿಗಳು, ಎದುರ್ವೇದವೇ ಪಾಠ ಆಗಲಿಲ್ಲ ಅವರಿಗೆ. ಆದರೆ ಯಾವ ವೇದ ಬೇಕಾದ್ರೆ ಭಾಷೆ ಮಾಡ್ತಾರೆ, ಅರ್ಥ ಹೇಳ್ತಾರೆ. ಯಾವ ವೇದವನ್ನು ಓದಿಲ್ಲ, ಎಲ್ಲ ವೇದಗಳ ಅರ್ಥವನ್ನು ಹೇಳ್ತಾರೆ. ಇದು ಒಂದು ವಿಸ್ಮಯ ಅಂತ ಹೇಳ್ತಾರೆ. ನಮಗೆಲ್ಲ ಒಂದು ಮಂತ್ರ ಅರ್ಥ ಹೇಗೆ ಮಾಡಬೇಕು ಅಂತ ತಲೆ ಕೆಡಿಸಿಕೊಳ್ತೇವೆ ನಾವು. ಅವು ಪ್ರತಿಪದ ಅಪ್ರಯತ್ನ ಅರ್ಥ ಭಾಷ್ಯಂತೆ, ಒಂದೊಂದು ಮಾತಿಗೂ 16 ಅರ್ಥಗಳನ್ನು. ಅದೇ ರೀತಿ ಸಹಸ್ರಾರ್ಥಸ್ಯ ಭಾಷ್ಯಸ್ಯ ಅಂಜಸ್ಸೇನೆ ಏಕಮಾಪ್ಯ ಅರ್ಥ ಮಾಡ್ತಾರೆ ಭಾಷ್ಯಕ್ಕೆ. ಅವರು ಆಚಾರ್ಯರು ಹೇಳಿದರು ನನ್ನ ಭಾಷ್ಯಕ್ಕೆ ನೀನು ವ್ಯಾಖ್ಯಾನ ಬರೀ ಅಂತ ಹೇಳಿದರು. ನೋಡಿ, ಆಚಾರ್ಯರಿಗೆ 9 ಜನ ಸನ್ಯಾಸಿ ಶಿಷ್ಯರಿದ್ದರು, ಆದರೆ ಅವರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೀಲಿಕ್ಕೆ ಯಾವ ಸನ್ಯಾಸಿ ಶಿಷ್ಯರ ಹತ್ರವೂ ಹೇಳಲಿಲ್ಲ. ಬರೆದಿದ್ದಾರೆ ಸನ್ಯಾಸಿ ಶಿಷ್ಯರು, ಆದರೆ ಆಚಾರ್ಯ ಹೇಳಿ ಬರೆದದ್ದಲ್ಲ, ಆಚಾರ್ಯ ಹೇಳಿ ಬರೆದದ್ದು ತಿಳ್ಕೊಂಡ್ಬಿಟ್ಟಿದ್ರು ಮಾತ್ರ. ಆಚಾರ್ಯರು ಹೇಳಿದ್ದು ನನ್ನ ಭಾಷ್ಯಕ್ಕೆ ವ್ಯಾಖ್ಯಾನ ಬರೀ ಅಂತ ಹೇಳಿ ಅವರು ಆಯ್ಕೆ ಮಾಡಿದ್ದು ತ್ರಿಕೋನ ಪಂಡಿತ. ಅವ್ರು ಹೇಳ್ತಾರೆ ನನಗೆ ಏನು ಯೋಗ್ಯತೆ ಇದೆ, ನಾನು ಹೇಗೆ ಆಚಾರ್ಯರ ಭಾಷ್ಯಕ್ಕೆ ಅರ್ಥ ಹೇಳಿ? ಕಡೆ ಹೇಳ್ತಾರೆ ಆಚಾರ್ಯರು ಮಾಡು ಅಂತ ಹೇಳಿದ ಮೇಲೆ ಅವ್ರು ಮಾಡಿಸ್ತಾರೆ, ನಾನು ಯಾಕೆ ತಲೆಗೆಡಿಸ್ಕೊಳ್ಬೇಕು?
ಅವ್ರು ಮಾಡು ಅಂತ ಹೇಳಿದ್ರೆ ಅಲ್ಲೋ ಬರೀ ಶುರು ಮಾಡೋದೆ, ಬರೆಸ್ತಾರೆ ಅವರೇ ಕೇಳಿ ನನ್ನ ಹತ್ರ ಹೇಳ್ತಿದ್ದಾರೆ. ಅದರಿಂದ ನನಗೆ ಆ ಧೈರ್ಯ ಏನು ಅಂದರೆ ಅವರ ಮಾತೇ ಧೈರ್ಯ ನನಗೆ. ಅವರು ನನ್ನನ್ನು ಕರೆದು ಹೇಳಿದ್ರು, ಇನ್ನು ಯಾರತ್ರ ಹೇಳಿಲ್ಲ ಮಾಡು. ಅದನ್ನ ಏಕಮಪ್ಯರ್ಥಂ ಅಂಜಸ್ಯ, ಎಲ್ಲೋ ಒಂದು ಅರ್ಥ ಹೇಳ್ತೀನಿ ನಾನು, ಪೂರ ಅರ್ಥ ಹೇಳಲಿಕ್ಕೆ ನನಗೆ ಶಕ್ತಿ. ಆದರೆ ನಾನು ಹೇಳಿದಷ್ಟೇ ಆಚಾರ ಮಾತಿನ ಅರ್ಥ ಅಂತ ತಿಳ್ಕೋಬೇಡಿ. ಸಹಸ್ರ ಅರ್ಥಸ್ಯ ಭಾಷ್ಯತೆ ಅರ್ಥ, ಭಾಷ್ಯಕ್ಕೆ ಒಂದು ವಾಕ್ಯಕ್ಕೆ ಸಾವಿರ ಬಗೆಯಿಂದ ಅರ್ಥ ಮಾಡಲಿಕ್ಕೆ ಬರುತ್ತೆ. ಅದನ್ನು ಆಚಾರ್ಯರಂತಹ ಪ್ರವಚನ ಮಾಡಿ ನಮಗೆ ತಿಳಿಸಿಕೊಟ್ಟಿದ್ದಾರೆ, ನಾವು ಅದನ್ನು ಕೇಳಿ ಸಂತೋಷಪಟ್ಟವರು. ಆದರೆ ನಮಗೆ ಅಂತಹ ಸಾವಿರ ಅರ್ಥವನ್ನು ಹೇಳುವ ಯೋಗ್ಯತೆ ನನಗಿಲ್ಲ. ನಾನು ಎಲ್ಲೋ ಒಂದೆರಡು ಅರ್ಥಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಹೇಳ್ತೇನೆ. ನನ್ನ ಸೋಮಾರಿತನವನ್ನು ಕ್ಷಮಿಸಿ, ನನ್ನ ದಡ್ಡತನವನ್ನು ಕ್ಷಮಿಸಿ ಅಂತ ಹೇಳ್ತಾರೆ. ತಿಳ್ಕೊಂಡಿದ್ದರು ಅವರ ಆಚಾರ್ಯರ ಪ್ರವಚನವನ್ನು ಸ್ವತಃ ಕೇಳಿದವು. ಆ ಮಾತು ನಾನು ಅನೇಕ ಬಾರಿ ಹೇಳಿದ್ದೆ. ಅವರು ತ್ರಿಕೋಣದರ ಪ್ರವಚನವನ್ನು ಕೇಳಿದಾಗ ಅವರಿಗೆ ಅದು ಆನಂದವನ್ನು ದಾಖಲೆ ಮಾಡಿದರು. ಎಸ್ ಜಿ ಅಸ್ಕಲಿತ ಅನುವರತ ವೇದಶಾಸ್ತ್ರ ವ್ಯಾಖ್ಯಾನ ಶ್ರವಣ ಸಮುತ್ಖಾತ ದುಃಖ ಸಂಘಾತ ನಿಖಿಲ ಪಂಡಿತ ವರ್ಗ ಪರಮಾಮೃತ ಸಮುದ್ರಾವಗಾಹಿಯು ಬಹಳ ಆಹ್ಲಾದ ಆಪ್ನೋತಿ. ಅಸ್ಖಲಿತ ಅನವರತ ವೇದಶಾಸ್ತ್ರ ವ್ಯಾಖ್ಯಾನ ಶ್ರವಣ ಸಮುತ್ಖಾತ ದುಃಖ ಸಂಘಾತ ನಿಖಿಲ ಪಂಡಿತ ವರ್ಗ ಅಂತ ಎಲ್ಲ ವಿದ್ವಾಂಸರನ್ನು ಕೂಡುವರಂತೆ ಆಚಾರ ಪ್ರವಚನ ಮಾಡೋದು. ಏನು ಹೇಳ್ತಾರೆ ಏನು ಹೇಳ್ತಾರೆ ಏನೋ ಎಲ್ರಿಗೂ ಕುತೂಹಲ. ಆಚಾರ್ಯ ಹೇಳ್ತಾ ಹೋದರು ಒಂದೊಂದು ಮಂತ್ರದ ಅಸ್ಖಲಿತ ಅನವರತ ವೇದಶಾಸ್ತ್ರ ವ್ಯಾಖ್ಯಾನ. ಅವರು ಪ್ರವಚನ ಮಾಡ್ತಾ ಹೋದರೆ ಅಸ್ಖಲಿತ, ಎಲ್ಲಿಯೂ ಕೂಡ ಅದು ಸ್ಖಲನ ಇಲ್ಲ, ಎಲ್ಲಿಯೂ ಪಾಸ್ ಇಲ್ಲ, ಅನವರತ ನಿರರ್ಗಳವಾಗಿ ಎಲ್ಲಿಯೂ ಸ್ಖಲನ ಇಲ್ಲದೆ ಹೇಳ್ತಾ ಹೋಗ್ತಿದ್ದಂತೆ. ಯಾವ ಮಂತ್ರ ಬೇಕಾದ್ರೆ ತಗೊಳ್ಳಿ, ಯಾವ ಉಪನಿಷತ್ತು, ಯಾವ ವೇದ, ಭಾಗವತ, ಏನು ಬೇಕಾದ್ರೆ ಅದು ಅದನ್ನು ಕೇಳ್ತಾ ಇದ್ದವರಿಗೆ ಶ್ರವಣ ಸಮುತ್ಖಾತ ದುಃಖ ಸಂಘಾತ ಕೇಳ್ತಾ ಇದ್ದವರಿಗೆ ಎಲ್ಲ ದುಃಖ ಮರೆತು ಹೋಗೋದು, ಆನಂದವಾಗಿ ಮೈ ಮರೆತು ಕೂತ್ಬಿಡೋರು. ಹೇಗೆ ಅಂದರೆ ನಾವು ಸಭೆಯಲ್ಲಿದ್ದೇವೆ, ಏನು ಕೇಳ್ತಾ ಏನು ಗೊತ್ತಿರೋದಿಲ್ಲ, ಅವಾಗ ಮೈ ಪರಮಾಮೃತ ಸಮುದ್ರ ಅಮೃತ ಸಮುದ್ರದಲ್ಲಿ ಮುಳುಗಿಬಿಟ್ಟಿದ್ದೇವೆ ಅನ್ನೋ ಅನುಭವ. ಆಮೇಲೆ ಆ ಸಮುದ್ರದಿಂದ ಮೇಲೆ ಬಂದಾಗಲೇ ಅಯ್ಯೋ ಮೋದೋಯ್ತ ಸಮುದ್ರ ಅಮೃತ ಸಮುದ್ರ, ಅಂಥ ಒಂದು ಆನಂದದ ಸಮುದ್ರದಲ್ಲಿ ಮುಳುಗಿಸಿಬಿಡ್ತಿದ್ರು ಅವರ ಪ್ರವಚನದ ಮೂಲಕ ನಮ್ಮನ್ನು ಅಂತ ತ್ರಿಕೃ ಪಂಡಿತರು ಹೇಳ್ತಾರೆ. ಹಾಗೆ ಇಲ್ಲಿ ಅವರು ಕ್ಲೇಷತ ಅಂತ ಹೇಳಿದ್ರು, ನಾನು ಏನು ಹೇಳಿದರೂ ನನ್ನ ಅರಿವಿನ ಒಂದು ತುಣುಕರು, ನನ್ನ ಪೂರ್ತಿ ಅರಿವನ್ನು ನಿಮ್ಮ ಮುಂದೆ ನಾನು ತೆರೆದುಕೊಳ್ಳುವುದಿಲ್ಲ ಅಂತ ಹೇಳಿ. ಇದು ಈ ಶ್ಲೋಕಕ್ಕೆ ಆಚಾರ್ಯರ ಭಾಷ್ಯದ ಕೊನೆಯ ವ್ಯಾಖ್ಯಾನ ಇರುವುದು ಈ ಶ್ಲೋಕಕ್ಕೆ. ಮುಂದೆ ಕೃಷ್ಣನ ಉಪದೇಶ ಭಾಗ ಮುಗಿಯಿತು, ಮುಂದೆ ಮತ್ತೆ ಫಲಶ್ರುತಿ. ಇನ್ನು ಬರೀ ಫಲಶ್ರುತಿ ಹೇಳಿ ಕೃಷ್ಣ ಮುಗಿಸ್ತಾನೆ ಅಂದ್ರೆ ಗೀತೆಯ ಉಪದೇಶದ ಭಾಗವನ್ನು ನಾವು ಇಲ್ಲಿಗೆ ಮುಗಿಯಿತು. ಈ ಘಟ್ಟದಲ್ಲಿ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ಮತ್ತು ಈ ಬಾರಿಯ ಕೊನೆಯ ಚಿಂತನ ನಾಳೆ, ಅದನ್ನು ಮತ್ತೆ ನಾಳೆ ಸಂಚರಿದಾಗ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವೃದ್ಧಿ.